ನಮಸ್ಕಾರ, ಏದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಹಳ್ಳಿಗಳಲ್ಲಿ ಪಂಚಾಯಿತಿ ಕರೆಯೋದು, ಇದನ್ನು ಸಾಮಾನ್ಯವಾಗಿ ಎಲ್ಲರೂ ಕೇಳಿರ್ತೀರಾ. ಈಗಿನ ಜನರೇಷನ್ ಅವ್ರು ಕೇಳದೆ ಇರ್ಬೋದು, ಆದರೆ ಸಿನಿಮಾಗಳಲ್ಲಾದರೂ ನೋಡಿರ್ಬೋದು. ಇವಾಗೆಲ್ಲ ಹೇಗೆ ಪೊಲೀಸರು, ಕಾನೂನು, ಕೋರ್ಟ್ ಅಂತ ಇದೆಯೋ, ಸ್ವಲ್ಪ ವರ್ಷಗಳ ಹಿಂದೆ ಪಂಚಾಯಿತಿ ಕಟ್ಟೆ ಅಂತ ಇತ್ತು. ಯಾರೇ ತಪ್ಪನ್ನು ಮಾಡಿದ್ರು ಸಹ, ಅಥವಾ ಯಾರು ಯಾರಿಗೆ ಮೋಸ ಮಾಡಿದ್ರು ಸಹ, ಆ ಪಂಚಾಯಿತಿ ಕಟ್ಟೆಯಲ್ಲೇ ತೀರ್ಮಾನ ಕೂಡ ಮಾಡ್ತಾಯಿದ್ರು. ಆ ಪಂಚಾಯಿತಿ ಕಟ್ಟೆಯಲ್ಲಿ ಕುಳಿತಂಥ ಪಂಚರು ಕೊಟ್ಟಂಥ ನ್ಯಾಯವೇ ಫೈನಲ್ ಡಿಸಿಷನ್ ಆಗ್ತಾ ಇತ್ತು. ನ್ಯಾಯವನ್ನ ಕಾಪಾಡಬೇಕಾಗಿದ್ದಂಥ, ಬಡವರ ಪರವಾಗಿ ನಿಲ್ಲಬೇಕಾಗಿದ್ದಂಥ ಪಂಚಾಯಿತಿ ಕಟ್ಟೆ ಈಗ ಅದೇ ಬಡವರ ದಲಿತರನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ಬಡವರಿಂದ ಲಕ್ಷ ಲಕ್ಷ ಪೀಗ್ತಾ ಇದೆ. ಆ ಹಣವನ್ನ ತಮ್ಮ ಮೋಜು ಮಸ್ತಿಗಳಿಗೆ ಬಳಸ್ಕೊಳ್ತಿದ್ದಾರೆ. ಹಾಗಿದ್ರೆ ಎಲ್ಲಿದೆ ಈ ಅನಿಷ್ಟ ಪದ್ಧತಿ? ಆ ನೊಂದ ಕುಟುಂಬಗಳು ಯಾವುದು? ಆ ಕುಟುಂಬಗಳು ಏನ್ ಹೇಳುತ್ತೆ? ಅದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಜೊತೆ ಇದ್ದಾರೆ ಯಾದಗಿರಿಯ ಮಾಳೂರಿನಿಂದ ಬಂದಿರುವಂತಹ ರುದ್ರಪ್ಪ ಅವರು. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಹಾಗೆನೆ ಮತ್ತೊಬ್ರು ಇದ್ದಾರೆ ನಮ್ಮ ಜೊತೆ, ರಾಯಚೂರು ಜಿಲ್ಲೆಯ ಶಿರುವಾರದ ಸೋಮಣ್ಣ ಮೋತಿ ಅವರು. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸರ್, ಈಗ ಸಾಮಾನ್ಯವಾಗಿ ಆಗ್ಲೇ ನಾನು ಹೇಳಿದಾಗೆ ಪಂಚಾಯಿತಿ ಕಟ್ಟೆ ಅನ್ನೋದು ಹಳೆ ಕಾಲದಲ್ಲಿ ನೀವು ಸಣ್ಣ ಇರುವಂತ ಜನರೇಷನ್ ಅಲ್ಲೆಲ್ಲ ಜಾಸ್ತಿ ಇತ್ತು, ಬಟ್ ಈಗ ನಮ್ಮ ಜನರೇಷನ್ ಅಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಈ ಪಂಚಾಯಿತಿ ಕಟ್ಟೆಯಲ್ಲಿ ಪಂಚರು ಹೇಳಿದಂತ ಡಿಸಿಷನ್ಸ್ ಫೈನಲ್ ಆಗಿರತ್ತೆ, ಅದು ಮೊದಲು ನ್ಯಾಯಯುತವಾಗಿರ್ತಿತ್ತು ಕೂಡ. ಆದ್ರೆ ನೀವೀಗ ಹೋರಾಟ ಮಾಡ್ತಿದ್ದೀರ ಅದೇ ಪಂಚಾಯಿತಿ ಕಟ್ಟೆ ವಿರುದ್ಧ. ರುದ್ರಪ್ಪ ಅವರೇ ಹೇಳಿ, ಏನಿದು ವಿಚಾರ? ಏನಾಗಿದೆ ಮೇಡಮ್, ಈಗ ನಮ್ಮ ಅಣ್ಣತಮ್ಮರು ಸಮಸ್ಯೆ ಬಂದಾಗ ಏನೇನೋ ಸ್ವಲ್ಪ ಮೆಟ್ಟಿಗೆ ಬರ್ತಾ ಸರ್, ಮನೆಯಲ್ಲಿ ಸಂಸಾರದಿಂದಾಗ ಚಕಮ್ ಆಗೋದೇ ಅಲ್ಲ ಮೇಡಮ್. ಆದಾಗ ಅವ್ರನ್ನೆಲ್ಲರನ್ನು ಒಂದು ಕಡೆ ಒಂದು ಪಾರ್ಟಿಯಿಂದ ಅಣ್ಣತಮ್ಮರು ಒಂದು ತಮ್ಮನ ಜೊತೆ ಎತ್ಕೊಟ್ಕೊಳ್ದ್ರು. ಎತ್ಕೊಂಡು ಏನಪ್ಪ, ನಿಮ್ಮ ಅಣ್ಣ ನೀವು ಹೊಡೆದಾಡಿರಾ, ತಮ್ಮ ನೀವು ಹೊಡೆದಾಡಿರಾ, ನೀವು ನ್ಯಾಯ ಪಂಚಾಯತಿಗೆ ಬರ್ತೀರಾ, ಇಲ್ಲ ನೀವು ಕುಲ ಬಹಿಷ್ಕಾರ ಇರಬೇಕಾಗತ್ತೆ. ಕುಲ ಬಹಿಷ್ಕಾರ ಅಂದ್ರೆ ಇಡೀ ಫ್ಯಾಮಿಲಿನೇ ಬಹಿಷ್ಕಾರ ಮಾಡ್ಬಿಡು. ಬಹಿಷ್ಕಾರ ಅವ್ರೇನು, ಯಾರು ಕುಲ ಪಂಚಾಯತಿಗೆ ಬಂದು ಅವ್ರ ಮಾತು ಕೇಳ್ಕೊಂಡ್ರೆ ಅವ್ರು ಬಹಿಷ್ಕಾರ ಅಲ್ಲ ಮೇಡಮ್. ನಾವು ಏನು ದುಡ್ಡು ಹಾಕ್ಲಿಲ್ಲ ಅಂದ್ರೆ, ದುಡ್ಡು ಕಡ್ಡಿ ಕತಬ ಹಾಕಿದ್ರೆ 5 ಲಕ್ಷ 10 ಲಕ್ಷ ರೂಪಾಯಿ ಹಾಕಿದ್ರೆ ಮಾತ್ರ ನೀವು ಕುಲ ಪಂಚಾಯತಿಲಿ ಬಂದು ನ್ಯಾಯ ಪಂಚಾಯತಿ ಮಾಡ್ಕೋಬೇಕು. ಹಿಂದೆ ಹಿರಿಯರು ಮಾಡ್ತಾ ಇದ್ರು ಮೇಡಮ್, ಮಾಮೂಲಿಯಾಗಿ ಕಾನೂನು ಈಗ ಅರಿವಾಗಿದೆ. ಈ ಹಿಂದೆ ಏನಾಗಿದ್ರಿ ಮೇಡಮ್, ನಮ್ಮ ಪರಿಸ್ಥಿತಿ ಈಗ ನಮ್ಮ ತಮ್ಮನ ಮಗಳೇ ನಮ್ಮ ಹಳೆಯನಿಗೆ ಕೊಟ್ಟಿದ್ವಿ ರೀ, ಹುಣಸ್ಕಿ ತಾಲೂಕು ಕೊಟ್ಟಾಗ ಆ ಮದುವೆ ಮಾಡಿದ್ವಿ. ಮದುವೆ ಮಾಡಿದ ತಕ್ಷಣ ಅವು ಅಲ್ಲಿಯವರು ಯಾರೂ ಮದುವೆಗೆ ಬರಲಿಲ್ಲ. ಬರಲಿಲ್ಲ ಅಂದರು ಮದುವೆಗೆ ಆಮಂತ್ರಣ ಪತ್ರಕ್ಕೆ ಕೊಡಬೇಕಾಗಿತ್ತು, ಕೊಟ್ಟಿದ್ವಿ. ಕೊಟ್ಟದ ತಕ್ಷಣನೇ ಏನು ಮಾಡಿದರು, ಏ ಬಹಿಷ್ಕಾರ ಇದ್ದವರು ಮಗಳು ಮದುವೆ ಮಾಡ್ಕೊಂಡಿಯಲ್ಲ, ನಿಮ್ಗೆ ಆಲ್ರೆಡಿ ಅವ್ರು ಬಹಿಷ್ಕಾರ ಮಾಡಿದ್ರು. ಬಹಿಷ್ಕಾರ ಮಾಡಿದ್ರು, ದುಡ್ಡು ಕೊಟ್ಟಿದ್ದಿಲ್ಲಲ್ಲ. ಏ ಅಣ್ಣತಮ್ಮರು ಹೇಳಿದ್ನಲ್ರಿ, ಅಣ್ಣತಮ್ಮರು ವಿಷಯಕ್ಕಾಗಿ ಬಾಯ್ ಮಾಡಿದಕ್ಕೆ ಏ ದುಡ್ಡು ಹಾಕ್ಬೇಕು. ಆ ಸ್ಟೋನೆಟ್ಗೆ 1.5 ಲಕ್ಷ ರೂಪಾಯಿ ನಮ್ಮಲ್ಲಿ ಇಸ್ಕೊಂಡಿದ್ರು ಮೇಡಮ್. ಅದಕ್ಕೂ ಮುಂಚೆನೆ ನಿಮ್ಮ ಹತ್ರ 3.5 ಲಕ್ಷ ರೂಪಾಯಿ ಇಸ್ಕೊಂಡಿದ್ರು, ಅದು ದುಡ್ಡು ತಿಂದು ಅವ್ರ ಜೇಬು ಗಳರಾಗಿ ಹೋಗ್ಬಿಟ್ರು ಮೇಡಮ್. ಅಂದ್ರೆ ನೀವು ಜಗಳ ಮಾಡಿದ್ರಿ. ಏನ್ ಮಾಮೂಲಿ ಅಣ್ಣತಮ್ಮರು ಇರ್ತಾವಲ್ಲ ಮೇಡಮ್, ಯಾವಾಗ್ಲೂ ಇದ್ದಿದ್ದೆ. ಅದನ್ನ ನೀವು ಮಾಡಿದ್ರಿ, ಸೊ ಅದಕ್ಕೋಸ್ಕರ ನೀವು ಪಂಚಾಯಿತಿ ಕಟ್ಟೆಗೆ ಇಂತಿಷ್ಟು ಅಮೌಂಟ್ ಕಟ್ಟಬೇಕು ಅಂತ ಅವ್ರು ಹೇಳಿದ್ರು ಮೇಡಮ್. 3.5 ಲಕ್ಷ ನೀವು ಕಟ್ಟಿದ್ರಿ. 1.5 ಲಕ್ಷ ರೂಪಾಯಿ ಕಟ್ಟಿದ್ರೆ ಮಾತ್ರ ಕುಲ ಪಂಚಾಯತಿಯಲ್ಲಿ ನ್ಯಾಯ ಪಂಚಾಯತಿ ಮಾಡ್ತೀವಿ. ಮತ್ತೆ 3.5 ಲಕ್ಷ ರೂಪಾಯಿ ನೀವು ಕಟ್ಟಲಿಲ್ಲಪ್ಪ ಅಂದ್ರೆ ನೀವು ಕುಲ ಬಹಿಷ್ಕಾರ. ನಿಮ್ಮನ್ನ ಬಹಿಷ್ಕಾರ ಮಾಡ್ತಾರೆ. ಬಹಿಷ್ಕಾರ, ಮದುವೆಗೆ ಹೋಗಂಗಿಲ್ಲ. ಅಲ್ಲಿ ಮದುವೆಗೆ ಹೋಗಿ 2 ಅಕ್ಷತೆ ಹಾಕಿದ್ರೆ ಅವ್ನು ಬಹಿಷ್ಕಾರದ ಮದುವೆ ಹಾಕಿದ್ರೆ ಅವನಿಗೆ ದಂಡ ಕಟ್ಟಬೇಕು. ನಮ್ಮ ಮದುವೆಗೆ ಬಂದು ಅಕ್ಷತೆ ಹಾಕಿದ್ರೆ, ನಮ್ಮ ತಮ್ಮನ ಮದುವೆಗೆ ಅಕ್ಷತೆ ಬಂದು ಹಾಕಿದ್ರು ಕೂಡ ಅವನಿಗೆ ಬಹಿಷ್ಕಾರ. ಏ ನೀವು ಅವ್ನು ಬಹಿಷ್ಕಾರ ಮದುವೆಗೆ ಹೆಂಗೆ ಹೋಗಿದೆಯಾ ಅಂದ್ರೆ 1160 ರೂಪಾಯಿ ದುಡ್ಡು ತೊಗೊಂಡ್ರು ಮೇಡಮ್. ಇದು ಯಾವ ಊರು, ಶಿನ್ನೂರು ತಾಲೂಕದವ ಬಸವರಾಜ್ ಅಂತ ತಬಲಾಜಿ ಮಾಸ್ಟರ್ ಬಂದಿದ್ರು ಮೇಡಮ್. ನೀ ಹೆಂಗೆ ಹೋಗಿದೆಯಾ ಮದುವೆ? ಅವ ಬಸವರಾಜ್ ಅವನಿಗೆ ಹೆಂಗೆ ಪರಿಚಯ, ಹೆಂಗಂದ್ರೆ ಅವನು ಬೀಗ ಮೇಡಮ್. ಅವರು ಏನು ಬೈಸ್ಕರ ಡೆ, ಅವನು ಈರಣ್ಣ ರುದ್ರಾಕ್ಷಿ ಅದನ್ನೆಲ್ಲ ಮೇಡಮ್, ಅವನು ಬೀಗ, ಅವನ ಮಗಳೇ ಮಾಡ್ಕೊಂಡಿದ್ದೀನಿ ರೀ ಮೇಡಮ್. ಅವ್ರ ಮಗ್ಗ ಅಲ್ಲಿಂದ ಹೋದ ತಕ್ಷಣನೇ ಅವನು, ನೀನು ನಿಮ್ಮ ಅವ್ರ ಮದುವೆಗೆ ಹೆಂಗೆ ಓದಿ, ಮಾಳೂರು ರುದ್ರಪ್ಪ ಅವ್ರ ಮದುವೆಗೆ ಹೆಂಗೆ ಓದಿ, ನೀನು ತಮ್ಮನ ಮದುವೆಗೆ ಹೋಗಿದ್ದ ಕಾರಣ ಹೇಳಿ ಮೇಡಮ್. ಇದೀಗ ನಿಮ್ಮ ಸಮುದಾಯದಲ್ಲಿ ಯಾವೆಲ್ಲ ಜಾತಿಗಳಿಗೆ ಈ ರೀತಿ ಸಮಸ್ಯೆ ಆಗ್ತಾ ಉಂಟು? ನಮ್ಮ ಜಾತಿಗಳಿಗೆ ಅಲೆಮಾರಿ ಸುಡುಗಾಡ ಸಿದ್ಧ, ನಾವು ರಾಜ ಉಪಾಧ್ಯಕ್ಷರು ಮೇಡಮ್ರ ಹೌದ್ರಿ. ಆ ನಂತರ ಬುಡುಗ ಜಂಗಮ ಸಮುದಾಯದವರು ಮೇಡಮ್ರ, ಇನ್ನೂ ಸುಡುಗಾಡ ಸಿದ್ಧ, ಎರಡೂ ಕಮ್ಯುನಿಟಿ ಒಂದೇ. ಅಲೆಮಾರಿ ಸುಡುಗಾಡ ಸಿದ್ಧ ರಾಜ ಉಪಾಧ್ಯಕ್ಷರ ಮೇಡಮ್ರ ನಾನು. ಈಗಾಗಲೇ ಇಲ್ಲಿ ಯಾಕೆ ಬಂದೀವಿ ಉದ್ದೇಶಪ್ಪ ಅಂತಂದ್ರೆ, ಈ ಬಹಿಷ್ಕಾರದಿಂದ ಈಗಾಗಲೇ ಮನೆ ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿವಿ ಮೇಡಮ್ರ. ಯಾದಗಿರಿ ಜಿಲ್ಲೆಯಲ್ಲಿ ಕಂಪ್ಲೇಂಟ್ ಮಾಡಿದ್ದೀವಿ ಮೇಡಮ್. ಕಂಪ್ಲೇಂಟ್ ಮಾಡಿದ್ರೆ ಅವರು ನಮ್ಮ ಕಂಪ್ಲೇಂಟ್ ಮಾಡೋದು ಮೇಡಮ್ರ. ನಮ್ಮ ದೊಡ್ಡವನ್ನ ತೀರ್ಕೊಂಡಿದ್ದಳ್ರಿ ಮೇಡಮ್ ಮಾಳೂರಲ್ಲೇ, ಇದೇ 2023ರಲ್ಲಿ. ಮಾತಾಡ್ತೀನಿ ಸೋಮಣ್ಣ ಅವ್ರನ್ನ ಮಾತಾಡ್ಸೋಣ. ಹೇಳಿ ಸರ್, ಈಗ ನಿಮ್ಗೆ ಯಾವ ರೀತಿ ಪ್ರಾಬ್ಲಮ್ ನೀವು ಫೇಸ್ ಮಾಡ್ತಾ ಇದ್ರಿ ಸರ್? ನಿಮ್ಮ ಊರು ಸಹ ಒಂದೇ ಇದೆಯಾ, ಅಥವಾ ನೀವು ಯಾವ ರೀತಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಿ ನಿಮ್ಮೂರಲ್ಲಿ? ಸರ್ ಮೇಡಮ್, ನಮ್ಮದು ರಾಯಚೂರು ಜಿಲ್ಲಾ ಶಿರವಾರ ತಾಲೂಕು ಸೋಮಣ್ಣ ಮೋತಿ ಎಂಬರು.
ನಮ್ಮ ಇಲ್ಲಿ ಬರಬೇಕಾದ್ರೆ ಕಾರಣ ಡಾಕ್ಟರ್ ಸಿ ಎಸ್ ದೊರಕನಾಥ ಸರ್ ಗೌರವ ಅಧ್ಯಕ್ಷರು ಅವ್ರ ಮುಖಾಂತರ ಬಂದು ಮೇಡಮ್ ಇಲ್ಲಿಗೆ ನಮ್ಮದು ಮೇಡಮ್ ಅವರು ದೇವದುರ್ಗ ತಾಲೂಕಿನಾಗ ಅವರು ಇದ್ರು ಮೇಡಮ್ ನಾವು ಶಿರವಾರ ತಾಲೂಕಿನಾಗ ನಾವಿದ್ದೀವಿ ಮೇಡಮ್ ನಮ್ಮದು ಒಂದು ಬೀಗರು ಒಂದು ಕಾರಣ ಇತ್ತು ಮೇಡಮ್ ನಮ್ಮ ಮನೆಯಲ್ಲಿ ಕಾರಣ ಇದ್ದಾಗ ಅವರು ಅದರಿಂದ ಬೀಗರಿಂದ ಬಂದಿದ್ದರು ನಮ್ಮ ಮನೆಗೆ ಬಂದಾಗ ಸ್ವಲ್ಪ ಅವ್ರದ್ದು ಏನು ಒಟ್ಟಿಗೆ ಚೇನ್ ಇತ್ತು ಈ ಬೀಗಸ್ತನ ಕೆಡಿಸ್ಬೇಕಂಬುದು ಉದ್ದೇಶ ಕಾರಣದಿಂದ ಅವರು ನನ್ನ ಮೇಲೆ ಸ್ವಲ್ಪ ಜಗಳ ತೆಕ್ಕಡ್ರೆ ಮೇಡಮ್ ನಾಲ್ಕು ಮಂದಿ ಕುಂತಲ್ಲಿ ಜನರು ಕುಂತಲ್ಲಿ ಏನಿಲ್ಲ ನೋಡಬಾರ್ದು ಯಾಕ ನೀನು ಎಷ್ಟು ಗಳಿಸಿದ್ವಿ ಎಷ್ಟೆಲ್ಲ ನೋಡಬಾರ್ದು ಯಾಕಂತ ಮಾಡಿದ್ರು ಮೇಡಮ್ ನೋಡಪ್ಪ ನಾವು ಬೀಗರದ್ದು ಬೀಗರು ಮಾತಾಡೋಕೆ ಹಚ್ಚೀವಿ ನಾವು ಒಂದು ಲಗ್ನ ಫಿಕ್ಸ್ ಮಾಡಬೇಕಾಗಿತ್ತು ಅದಕ್ಕೆ ಬಂದರಿದ್ರೆ ಭಾಳ ಗಲಿಬೆ ಮಾಡಿದ್ರು ಮೇಡಮ್ ಅಲ್ಲಿ ನಾಲ್ಕು ಮಂದಿ ಕುಂತ ಗಲಿಬೆ ಮಾಡಿಕೇಸಿ ಟೈಮ್ ಪಾಸ್ ಮಾಡಿಬಿಟ್ರು ಅದಕ್ಕಾಗಿ ಅವ್ರನ್ನ ಸ್ವಲ್ಪ ನೀನು ಸೈಡಿಗೆ ಕುಂದ್ರಪ್ಪ ನೀನು ಭಾಳ ನಮಗೆ ತಂದಿರು ಕೊಡೋಕೆ ಹಚ್ಚಿದ್ದಿ ನಾವು ಬೀಗರು ಏನು ಲಗ್ನ ತಾರೀಕು ಫಿಕ್ಸ್ ಮಾಡೋಕೆ ಬಂದ್ರೆ ನಾವು ಒಂದು ದಿವಸ ಮೇಡಮ್ ಅಂದಾಗ ಏನೇನು ನೋಡಬಾರ್ದಕ್ಕ ನೀನು ಕೋಟಿ ಹೋಗಲಲ್ಲ ನೀನು ನೋಡ್ತಿನಲ್ಲೇ ನಾನು ಸೈಡ್ ಕುಂದ್ರಂತ ಯಾಕಂದೆ ನೀನು ಅಂದಕೇಸಿ ಅವನು ನಮಗೆ ಬೈದಕೇಸಿ ಜಗಳ ತಕ್ಕೊಂಡು ಎಲ್ಲ ನಮ್ಮ ಮನೆಗಿರಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲ ಕೂಡಿಸಿ ಬೈದಕೇಸಿ ಹೋದ್ರು ಮೇಡಮ್ ಅದು ಎಲ್ಲ ರೆಕಾರ್ಡ್ ಐತಿ ಮೇಡಮ್ ಅವ್ರು ಏನು ಬೈದಿದ್ದು ಎಲ್ಲ ಅಕ್ಕ ತಂಗಿಯವರು ತಾಯಿ ತಂದೆ ಎಲ್ಲ ಏನೂ ಅನ್ಲಾರ್ದ ಮಾತು ಅಂದರು ಮೇಡಮ್ ಅಷ್ಟಾದರೂ ಸುಮ್ಮನಿದ್ದೆ ಅವ್ರ ಊರಿಗೆ ಅವ್ರಿಗೆ ಹೋದ್ಮೇಲೆ ನಾವು ಬೀಗರು ಊಟ ಮಾಡ್ಕೊಂಡು ರಾತ್ರಿ 11 ಗಂಟೆಗೆ ಹೋದ ಮೇಡಮ್ ಹೋದ್ಮೇಲೆ ನನಗೆ ಅವಮಾನ ಮಾಡಿದ್ದಿ ನೀನು ಒಂದು 10 ಲಕ್ಷ ಕಟ್ಟಬೇಕು ನೀನು ಕತ್ತು ಪಂಚಾಯತಿ ಮಾಡಬೇಕು ನಿನ್ನ ಮೇಲೆ ನಮಗೆ ಅವಮಾನ ಮಾಡಿದ ಚಂದ್ರ ಮೇಡಮು ನನ್ನ ಮಗಳ ಲಗ್ನ ಫಿಕ್ಸ್ ಮಾಡೋದ್ರೆ ಇನ್ನು 8-9 ದಿವಸ ಇತ್ತು ಮೇಡಮ್ ಲಗ್ನದ್ದು ಮಗಳದು ಇದ್ದರೂ ನಿನ್ನ ಮಗಳು ಮೊದಲು ರೊಕ್ಕ ಕಟ್ಟು 10 ಲಕ್ಷ ಕಟ್ಟು ನಿನ್ನ ಮಗಳ ಲಗ್ನ ಮಾಡಾಮೇಲೆ ಅಷ್ಟು ತನಕ ಮಾಡೋದು ಬೇಡದಕ್ಕೆ ಬಂದ್ ಮಾಡಿಸ್ಬಿಟ್ಟು ಮೇಡಮ್ ಬಂದು ಮಾಡಿದ್ರೆ ಕೇಳಲಿಲ್ಲ ಮೊದಲು ಲಗ್ನ ಮಾಡ್ತಾರೆ ಅದು ಬಂದು ಮಾಡಿದ್ರೆ ಅಷ್ಟಾದರೂ ಪಂಚಾಯತಿ ಮಾಡಿ ಒಂದು ಕೆಲವು ಎಲ್ಲ ತನಗೆ ಬೇಕಿ ಬೀತಿ ಜನರನ್ನು ಎಲ್ಲರೂ ಕರೆಸಿ ಪಂಚಾಯತಿ ಮಾಡಿದ್ರೆ ಎಲ್ಲೂ ತಿಂತೀನಿ ಮೌನೇಶ ಜಾಗದಲ್ಲಿ ಪಂಚಾಯತಿ ಮಾಡಿದಾಗ ಎಲ್ಲ ಜನರು ಬಂದವರೆಲ್ಲ ನಮ್ಮ ಕಡೆ ತೀರ್ಪಾಯ್ತು ಮೇಡಮ್ ತೀರ್ಪಾದಾಗ ನೋಡಪ್ಪ ಅವ್ರ ಮನೆಗೆ ಹೋಗಿದ್ದಿ ಅವ್ರ ಮನೆ ಗಲೀಬಿ ಮಾಡಿದ್ದಿ ಅವರಿಗೆಲ್ಲ ಬೈದಿದ್ದಿ ಅವ್ರ ದೌರ್ಜನ್ಯ ಮಾಡಿದ್ದಿ ನಿಂದು ತಪ್ಪಾದಪ್ಪ ಆ ತಪ್ಪು ಒಪ್ಪಿಕೊಂಡು ಕೈ ಕೈ ಹಿಡಿದು ರಾಜ ಆಗಿ ಹೋಗೋರಂತ ಎಲ್ಲ ಜನಂಗೆ ಬಂದವರು ಎಲ್ಲ ಹೇಳಿದರು ಹೇಳಿದಾಗ ನೀನು ಏ ನಿನ್ನ ಮಾತು ಕೇಳೋಂಗಲ್ಲ ಯಾರ ಮಾತು ಕೇಳೋಂಗಲ್ಲ ನೀವು ಸೋಮಣ್ಣ ಮಾರಿ ನೋಡ್ಕೇಸಿ ಹೇಳೋಕ್ಕಚ್ಚರಿ ನಾನು ನೀವು ಎಲ್ಲಿ ನಮಗೆ ಲೆಕ್ಕ ಇಲ್ಲ ನೀವು ನನ್ನ ಸಿಂಗಾಪುರ್ ಗೋವಿಂದಪ್ಪ ಅಂತ ಇದೆಯನ್ನ ಅವ್ರನ್ನ ಕರೆಸಿ ನನ್ನ ಪಂಚಾಯತಿ ಮಾಡ್ತಕ್ಕೆ ಅಂದರು ಅವರು 500 ಜನರು ಬಂದಂಥ ಅವರು ಎಲ್ಲರೂ ಪಂಚಾಯತಿಗೆ ಬಂದಂಥವ್ರು ನೀನಪ್ಪ ನಾವು ಇಷ್ಟು ಮಂದಿ ಬಂದ್ವಿ ನಾವು ಯಾರು ನಿಮಗೆ ಕಣ್ಣಿಗೆ ಕಾಣೋಂಗಿಲ್ಲ ಆದ್ರೂ ನಾವು ಸಿಂಗಾಪುರ ಗೋವಿಂದಪ್ಪನ ಕರೆಸ್ಕೊಂಡು ನೀವು ಪಂಚಾಯತಿ ಮಾಡಪ್ಪ ಅನ್ಕೇಸಿ ಅಲ್ಲಿಗೆ ಚೇಂಜ್ ಆಗಿತ್ತು ಮೇಡಮ್ ಅವರು ಎದ್ದು ಹೋಗಿಬಿಟ್ರು ಮಂದಿ ಎಲ್ಲರೂ ಅದು ಗಲೀಬೆ ಆಗಿಬಿಡ್ತು ಎದ್ದು ಹೋದ್ಮೇಲೆ 4.5 ಲಕ್ಷ ರೊಕ್ಕ ಆಕ್ಸರಿ ಮೇಡಮ್ ನಮ್ಮ ಅವರು 4.5 ಲಕ್ಷ ನಮ್ಮ 9 ಲಕ್ಷ ಹಾಂ ಮತ್ತೆ ಅದು ಹಾಕಿದ ಮೇಲೆ ಮಂದಿ ಮಕ್ಕಳೆಲ್ಲ ಕರೆಸಿ ಕುಂದಿರ್ತಾರೆ ಮೇಡಮ್ ಅದನ್ನು ನಮ್ಮ ದೌರ್ಜನ್ಯ ಮಾಡಿ ಇಸ್ಕೊಂಡಾರೆ ಮೇಡಮ್ ನಮ್ಮಿಂದ ಒಂದು ಇನ್ನೋ ಕಾರ್ ಅಂದ್ಕೇಸಿ ಒಂದು 8-9 ಮಂದಿ ಕುಂದ್ರಂಥ ಕಾರನ್ನ ನಾನು ಎಲ್ಲಿದ್ದಂತ ಹುಡುಕಿ ಅಂತ ಬಂದ್ಕೇಸಿ ನಮ್ಮನ್ನ ಕಾರ್ನಾಗ ಹಾಕ್ಕೊಂಡೋಗಿ ದೇವದುರ್ಗಕ್ಕೆ ಹೋಗಿ ಅಲ್ಲಿ ಹೊಡೆದು ಬಡಿದು ಕೈ ಕಾಲು ಕಟ್ಟಾಕಿ ಹೊಡೆದ್ಕೇಸಿ ನಾವು ಒಪ್ಪಿಸಿಬಿಟ್ರು ಅಲ್ಲಿ ನಿನ್ನ ರೊಕ್ಕ ಕೊಟ್ಟು ಪಂಚಾಯತಿಗೆ ಬರಬೇಕು ಹಂಗಾದ್ರೆ ನಾವು ಬಿಡ್ತೀವಿ ಇಲ್ಲಿದ್ರೆ ಕೈ ಕಾಲು ಮುರಿದಾಕ್ತೀವಿ ಅವರ ಹೊಲಕ್ಕೆ ಕರ್ಕೊಂಡೋಗಿ ಹೊಡೆದ್ರು ಮೇಡಮ್ ಅದು ಸಾಯಂಕಾಲ ಹೊಡೆದಾಗ ಅವರು ಬಂದು ಬಿಡ ನಾವು ಒಪ್ಪಿಗಡ್ಡ ಮೇಲೆ ಅವ್ರು ಬಿಟ್ಟರು ನನ್ನ ಅವಾಗ ಸಿರುವಾರಕ್ಕೆ ಬಂದು ರೊಕ್ಕ ಜಮಾ ಮಾಡಿ ಹಿಂಗೆ ಹೊಡಿತಾರೆ ಕೊಲ್ತಾರೆ ಇದ್ದೊಬ್ಬ ಮಗ ನನಗೆ ಮತ್ತೆ ಏನನ್ನ ಮಾಡಿದ್ರೆ ಬೇಸಲೊಂದ್ಗೇಸಿ ನಂದು ಆ ಬೇಯಕ್ಕ ಅಂಜಿಕೊಂಡು ಲಗ್ನಕ್ಕೆ ಇಟ್ಟಿದ್ದ ರೊಕ್ಕ ಸಾಲ ಸಂಬಂಧ ತೊಗೊಂಡು ಆ ರೊಕ್ಕ ಜಮ್ ಮಾಡಿ ಪಂಚಾಯತಿ ಹಾಕಿದ್ವಿ ಪಂಚಾಯತಿ ಆಗಲಿಲ್ಲ ಆ ರೊಕ್ಕನೂ ಆ ಕಡೆಗೆ ಪಂಚಾಯತಿನ ಆ ಕಡೆಗೆ ನಮಗೆ ಬಹಿಷ್ಕಾರ ಹಾಕ್ಬಿಟ್ರು ಈಗ ನೀವು ಈ ಬಗ್ಗೆ ಏನು ಕಂಪ್ಲೇಂಟ್ ಏನು ಮಾಡಲಿಲ್ವಾ ಪೊಲೀಸರ ಹತ್ರ ಆಗಿರ್ಬೋದು ಅಥವಾ ಡಿ ಸಿ ಹತ್ರ ಆಗಿರ್ಬೋದು ಎಲ್ಲೂ ಕಂಪ್ಲೇಂಟ್ ಮಾಡಲಿಲ್ವಾ ನಮ್ಮ ಮಂದಾಗ ಜನಾಂಗದಲ್ಲಿ ಅವ್ರ ಪಂಚಾಯತಿ ಮುಖಾಂತರ ಬಗೆಹರಿಸ್ಬೇಕು ಯಾವುದೇ ಇರಲಿ ಸಮಸ್ಯೆ ಇರಲಿ ಪೊಲೀಸ್ ಸ್ಟೇಷನ್ ಮೆಟ್ಟಲ್ಲಿ ಹತ್ತಿದ್ನಪ್ಪ ದೊಡ್ಡ ಬಹಿಷ್ಕಾರ ಆಗ್ತಾರೆ ಮೇಡಮ್ ಪೊಲೀಸ್ ಸ್ಟೇಷನ್ಗೆ ಹೋದ್ರೂ ಬಹಿಷ್ಕಾರ ಆಗ್ತಾರೆ ನೀ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಿ ನಿನಗೆ ಹೆಣ್ಣು ಕೊಡೋಂಗಿಲ್ಲ ಹೆಣ್ಣು ತೊಗೊಂಬೋದಲ್ಲ ನಿನ್ನ ಹೆಣ್ಣು ಯಾರು ಮಾಡ್ಕೊಂಬೋದಲ್ಲ ದೇವ್ರಿಗೆ ಕರೆದ್ರೆ ಬಹಿಷ್ಕಾರ ಇದ್ದು ಬರಬಾರ್ದು ನಾನು ಒಂದು ಲಗ್ನ ಪತ್ರ ಕೊಟ್ಟೆ ಲಗ್ನ ಪತ್ರ ಯಾಕೆ ಕೊಟ್ಟು ಆ ಸೋಮಣ್ಣನ ಕರಿಬಾರ್ದಕ್ಕೆ ಅಂತಾರೆ ಮೇಡಮ್ ಯಾರಾಗಿ ನಮ್ಮಂತೆ ಪೊಲೀಸ್ ಸ್ಟೇಷನ್ಗೆ ಎತ್ತಿದ್ರೆ ಅವ್ರಿಗೆ ಕರೆಯಂಗಿಲ್ಲ ಕಾರಣ ಕಟ್ಟೋತ್ರಗೆ ಅದಕ್ಕೆ ಹೊರಗೆ ಇಟ್ಟುಬಿಡ್ತಾರೆ ಮೇಡಮ್ ಅವರಿಗೆ ಲಗ್ನ ಮುಹೂರ್ತ ಯಾವ್ದು ಕರೆಯಂಗಿಲ್ಲ ಹಿಂಗಾಗಿದೆ ಮೇಡಮ್ ಹಂಗಾಗಿ ನಾನು ಹಂಚಿಕೊಂಡು ರೊಕ್ಕ ಹಾಕಿದ್ ಮೇಡಮ್ ಹಾಕಿದ ಮೇಲೆ 1 ವರ್ಷದಾಗತ್ತಂದ್ರೆ ನಮ್ಗೆ ಟಾರ್ಚರ್ ಕೊಟ್ಟರು ಮೇಡಮ್ ಹೊರಗೆ ಬಂದರೆ ಹೊಡ್ತೀವಿ ಮನೆಗಿದ್ದರೆ ಹೊಡ್ತೀವಿ
ಎಲ್ಲಿ ಬಂದರೆ ಹೊಟ್ಟೆ ಭಾಳ ಇದು ಮಾಡ್ತೀರಿ ಮೇಡಮ್, ನಮ್ಮಂದ್ರೆ ಜನಕ್ಕೆಲ್ಲ ನಮ್ಮ ಜನ ಎಲ್ಲೆಲ್ಲ ಇದ್ದಾರೆ ಅವರೆಲ್ಲ ಫೋನ್ ಮಾಡಿ ಹೇಳಿದ್ರು ಇನ್ನೂ ಇಷ್ಟು ರೊಕ್ಕ ಹಾಕಪ್ಪ ಪಂಚಾಯತಿ ಮಾಡಮ್ಮ ಅಂತ ಅಂದರು. 4.5 ಲಕ್ಷ ಹಾಕಿದ್ರೆ ಇನ್ನೂ ರೊಕ್ಕ ಹಾಕ್ಬೇಕಂತ. ನಮಗೆ ನೀವು 4.5 ಲಕ್ಷ ತುಂಬಿದ್ರಿ, ನೀವೆಷ್ಟು ತುಂಬಿದ್ರಿ ಸರ್? ನಾವು 3.5 ಲಕ್ಷ ರೂಪಾಯಿ ತುಂಬಿದ್ದೀವಿ ಮೇಡಮ್. ಓಕೆ, ಅಣ್ಣತಮ್ಮರು ಬರೀ ಅಣ್ಣತಮ್ಮರ ವಿಷಯಕ್ಕ ತುಂಬಿದಾಗ ಏನಾಯ್ತು ಮೇಡಮ್ ಅವರ ತುಂಬಿ ನ್ಯಾಯ ಪಂಚಾಯತಿ ಮಾಡಿದಾಗ ಅವೆಲ್ಲ ನಮ್ಮ ಹಿರಿಯರು ಹಿಂದೆ ಮಾಡ್ಕೊತ ನೀವು ಹೇಳಿದ್ರಲ್ಲ ಫಸ್ಟ್ಗೆ, ಆ ಮಾತು ಮಾಡ್ಕೊತ ಬಂದಾಗ ಏನೋ ಸ್ವಲ್ಪ ಸ್ವಲ್ಪ ಮಾತಾಡ್ಕೊಂಡ್ಬಿಟ್ರು ಕಾನೂನು. ಯಾಕಂದರೆ ನಾವು ಅಲೆಮಾರಿಗಳು ಶಿಕ್ಷಣದಿಂದ ವಂಚಿತರು, ಆರ್ಥಿಕವಾಗಿ ದಬ್ಬ ಇಲ್ಲ ಮೇಡಮ್ ಅವರ. ಯಾಕಂದರೆ ಒಂದು ತಾಲೂಕಿನಲ್ಲಿ 2-3 ಹಳ್ಳಿಯಲ್ಲಿ ಇರುವಂಥ ಅಲೆಮಾರಿ ಸಮಾಜದವರು ಮೇಡಮ್ ಅವರ, ಜಿಲ್ಲೆಯಲ್ಲಿ ಒಂದು 4-5 ಕಡೆ ಇರೋರು ಮೇಡಮ್ ಅವರ, ಸ್ವಲ್ಪ ಸಮಾಜ ಅಲ್ಲೆಲ್ಲ ಪಬ್ಲಿಕ್ ಆಗೋಣ, ಒಂದು ಊರಿಗೆ ಮತ್ತೊಬ್ಬರು ಬೀಗರು ಯಾರೂ ಇರೋಂಗಿಲ್ಲ ಮೇಡಮ್ ಅವ್ರು. ಹಿಂಗಾಗಿ ಏನಾಯ್ತು ಮೇಡಮ್ ಅವರ, ತಮ್ಮನ ಮಗಳು ಬಹಿಷ್ಕಾರ ಹೇಳಿದ್ರಲ್ಲ, ಹಳೆ ನನಗೆ 10 ಲಕ್ಷ ರೂಪಾಯಿ ಕೇಳಂತ ನೀವು ಅಲ್ಲಿ ಹೇಳಿದಿರಲ್ಲ, 10 ಲಕ್ಷ ರೂಪಾಯಿ ಕೇಳೋಣ, ಇನ್ನು 10 ಲಕ್ಷ ರೂಪಾಯಿ ಎಲ್ಲಿ ಜಮಾಸ್ಬೇಕಂತಂದು ಮುಂದೆ ಮಹಾರಾಷ್ಟ್ರಕ್ಕೆ ಹೋಗಿ ಉರ್ಲು ಹಾಕೊಂಡ್ಬಿಟ್ಟ ಮೇಡಮ್ ಅವರು. ಮೊದಲು ಹೇಳ್ತಿ ಉರ್ಲು ಹಾಕಿದ್ದೀನಿ ರೀ, 10 ಲಕ್ಷ ರೂಪಾಯಿ ನಾವು ಎಲ್ಲಿ ಜಮಾಸ್ಬೇಕು, ನಾವು ಕುಲದಲ್ಲಿ ಹೆಂಗೆ ತಿರುಗೋಣ, ನಮ್ಮ ಮರ್ಯಾದೆ ಐತೇ ಇಲ್ಲ ಅಂತ ತಿಳ್ಕೊಂಡು ಅವ ಏನು ಮಾಡಿಬಿಟ್ಟನ್ರಿ ಮೇಡಮ್ರ, ಉರ್ಲು ಮೊದಲು ಹೆಂಡ್ತಿಗೆ ಹಾಕಿದ್ದೀನಿ ರೀ, ಹೆಂಡ್ತಿ ಸತ್ತಾಳ ಅಂತ ತಿಳ್ಕೊಂಡು ಅವನು ಉರ್ಲು ಹಾಕೊಂಡು ಸತ್ತನ್ರಿ. ಸುರು ಮಾ ಸೊಲಾಪುರ ಒಡಾಳ ಊರಲ್ಲಿ ರಿಯಲಿ ಮೇಡಮ್ ಅವರ, ಕಾನೂನು ತನಿಖೆ ಆಗ್ರಿ, ನಾವೇನೋ ಸುಳ್ಳು ಯಾವುದೇ ಒಂದು ಕಾನೂನಿಗೆ ನಾವು ಸುಳ್ಳು ಹೇಳಿದ್ರೆ ನಮ್ಮ ಕಾನೂನು ಕ್ರಮ ಕೈಗೊಳ್ಳಿ. ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕಿಟ್ಟಿವ್ರಿ ಮೇಡಮ್ ಅವರ, ರಾಯಚೂರು ಜಿಲ್ಲಾಧಿಕಾರಿಗಳ ಗಮನಕ್ಕಿಟ್ಟಿವ್ರಿ, ಯಾದಗಿರಿ ಜಿಲ್ಲಾ ಒಂದು ನಿಮಿಷ ಮೇಡಮ್ ಅವರ ಗಮನಕ್ಕಿಟ್ಟಿವಿ, ಆನಂತರ ಸಮಾಜ ಕಲ್ಯಾಣ ಜಿಲ್ಲಾಧಿಕಾರಿ ಗಮನಕ್ಕಿಟ್ಟಿವ್ರಿ ಮೇಡಮ್ ಅವರ, ಏನು ಕಾನೂನು ಎಸ್ ಪಿ ಅವರ ಗಮನಕ್ಕಿಟ್ಟಿವ್ರಿ, ಯಾವುದನ್ನು ಕೇಸ್ ಸುಳ್ಳೆ ಕೇಸ ಮದುವೆಗೆ ಹೋದ್ರೆ ನಮ್ಮ ಮ್ಯಾಗ ಸುಳ್ಳೆ ರೇಪ್ ಕೇಸ್ ಕೊಡೋದು ಮೇಡಮ್ ಅವ್ರ, ನಮ್ಮ ಮ್ಯಾಗ ಸುಳ್ಳೆ ಕೇಸು ಮದುವೆಗೆ ಹೋದ್ರೆ ನಮ್ಮ ಒಂದು ಆಜುಬಾಜು ನಮ್ಮ ತಾಯಿ ತವ್ರ ಮನೆ ದೇವದುರ್ಗ ತಾಲೂಕು ಮೇಡಮ್, ಅಲ್ಲಿಗೆ ಹೋದ್ರೆ ಒಂದು ಸುಳ್ಳೆ ಒಂದು ಹೆಂಗ್ರಿ ಮದುವೆಗೆ ಅವರು ಬರೋದು ಸುಳ್ಳೆ ಬರೋದು ನಮ್ಮ ಮ್ಯಾಗೆ ಕೇಸ್ ಕೊಡೋದು ಮೇಡಮ್. ಅದೊಂದು ಒಂದು ಕೇಸ್ ಆಯಿತು. ಮುಂದೆ ಮಂದಕಲ್ಲಂತ ಊರಿಗೆ ಹೋದಿರಿ, ಅದೇ ದೇವದುರ್ಗ ತಾಲೂಕು, ಅಲ್ಲಿ ಹೋದ್ರೆ ನಮ್ಮ ತಮ್ಮನ ಮಗಳು ಮದುವೆ ಮಾಡೋಕೆ ಹೋದ್ರಿ, ನಮ್ಮ ದೊಡ್ಡವನ ಮಕ್ಕಳಲ್ಲ ರೀ, ಅಲ್ಲಿಗೆ ಹೋದ್ರೆ ಅಲ್ಲಿನೂ ನಮ್ಮಾಗ ದೌರ್ಜನ್ಯ ದಬ್ಬಳಿಕೆ ಕಂಪ್ಲೇಂಟ್ ಕೊಟ್ಟರು ಮೇಡಮ್ರ. 3 ಕಡೆ ಕಂಪ್ಲೇಂಟ್ ಆದವು ಮೇಡಮ್ ಅವರ, ಒಂದೇ ತಾಲೂಕಿನ 3 ಕಡೆ ಕಂಪ್ಲೇಂಟ್ ಆದ. ಮತ್ತು ಕಾರಣಕ್ಕೆ ಹೋಗಿವೆ ನಮ್ಗೆ ಗೊತ್ತಿಲ್ಲ, ಹಿಂದಗಡೆ ಪೊಲೀಸರು ಕಾನೂನು ತನಿಖೆ ಮಾಡಿ ಪೊಲೀಸರು ಫೋನ್ ಹಚ್ಚಿದ್ರು, ಹಿಂಗಪ್ಪ ಅಲ್ಲಿ ಇಲ್ಲಿ ನಿಮ್ಗೆ ಕಂಪ್ಲೇಂಟ್ ಆಗ್ಯಾವ, ನೀವು ಬರಬೇಕು ಸರ್, ನಾವು ಮದುವೆಗೆ ಹೋಗೀವಿ, ನಾವೇನು ಯಾರ ಜೊತೆ ಜಗಳ ಆಡಿವಿ ಅಂದ್ರೆ, ನಮ್ಮ ಹಿಂದೆ ಯಾವನ ಕಾನೂನು ಕ್ರಮ ಕೈಗೊಳ್ಳ್ರಿ ಸರ್ ಅಂತಂದು ಕೇಳಿದಾಗ, ಮಾನ್ಯ ಎಸ್ ಪಿ ಸಾಬ್ರ ಗಮನಕ್ಕೆ ಹೋದಿವ್ರಿ ರಾಯಚೂರು, ನಮ್ಮ ಅಣ್ಣವರು ನಾವು ಅಲ್ಲಿ ರಾಯಚೂರಿಗೆ ಹೋದಾಗ ಮದುವೆ ಅಲ್ಲೇ ಆಗಿದ್ವಲ್ರಿ ಕಂಪ್ಲೇಂಟ್, ಅಲ್ಲಿಗೆ ಹೋದ ತಕ್ಷಣ ನೋಡಿರಿ ಸರ್ ನಾವು ಮದುವೆಗೆ ಹೋಗೀವಿ, ನೋಡಿ ಸರ್ ಇಲ್ಲದ ಸುಳ್ಳದು ಎಲ್ಲಿ ಬೇಕಲ್ಲಿ, ಗೊಬ್ಬರಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಾರ, ಮತ್ತು ಶಿರವಾರದಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಾರ, ದೇವದುರ್ಗದಲ್ಲಿ ತಾಲೂಕದಲ್ಲಿ ನಮಗೆ ರೇಪ್ ಕೇಸ್ ಕೊಟ್ಟಾರ, ನೋಡಿ ಸರ್ ಕಾನೂನು ಕ್ರಮ ಕೈಗೊಳ್ಳ್ರಿ, ನಮ್ಮಾಗಿದ್ರೆ ಸುಳ್ಳೆ ಕೇಳೋಕೆ ಕೇಸ್ಗಳು ಕೊಡೋದ್ರಿ ಮೇಡಮ್ರ. ಅಲ್ಲಿ ಅವರು ಪೊಲೀಸ್ ಠಾಣಕ್ಕೆ ಹೋಗೋಣ, ಎಸ್ ಪಿ ಸಾಬ್ ಏ ಅಲ್ಲಿ ಕೇಸ್ ಆಗ್ಯಾವಲ್ರಿ, ಮತ್ತು ಅವ್ರು ಮಾನ್ಯ ಎಸ್ ಪಿ ಸಾಬ್ರು ರಾಯಚೂರು ಎಸ್ ಪಿ ಸಾಬ್ರು ಒಳ್ಳೆಯವ್ರಿ ಮೇಡಮ್ರ, ಅವ್ರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಈ ದಿನ ಟಿ ವಿಯಲ್ಲಿ ಅವ್ರ ಪಾಪ ಇವನ್ನೆಲ್ಲ ವಿಚಾರ ಮಾಡಿ ಇವೆಲ್ಲ ಸುಳ್ಳು ಕೇಸ್ ಅಂತ ರದ್ದುಗೊಳಿಸಿದ್ರಿ ಮೇಡಮ್ರ. ರದ್ದುಗೊಳಿಸಿಂದ ಮತ್ತು ಇವೆಲ್ಲ ಬಹಿಷ್ಕಾರ ಅನ್ನೋದು ಮನುಷ್ಯಗೆ ನೊಂದು ಒಂದು 10 ಮಂದಿಯಾಗಿ ಎದ್ದು ಹೋಗ ಅನ್ನೋದು ಮನುಷ್ಯಗೆ ಅಫೆಕ್ಟ್ ಆಗ್ತದೆ ಮೇಡಮ್ ಅವರ. ನಾವು ಯಾವ ರೀತಿಯಿಂದ ಬದುಕಬೇಕು ಮೇಡಮ್ ಅವರ, ನಮ್ಮ ಮದಿಗೆ ಬಂದರೆ ಬಹಿಷ್ಕಾರ, ಅವ್ರ ಮದಿಗೆ ಹೋದರೆ ನಾವು ಬಹಿಷ್ಕಾರ, ಅವ್ರು ಯಾವುದೇ ಕಾರಣಕ್ಕೆ ಹೋದ್ರೆ ನಮ್ಮನ್ನು ಬಹಿಷ್ಕಾರ, ಮತ್ತು ಅವ್ರ ಕಾರಣ ನಮ್ಮ ಅವ್ರ ಕಾರಣದ ನಮ್ಮ ಕಾರಣಕ್ಕೆ ಬಂದರೆ ಬಹಿಷ್ಕಾರ. ಕಾಸ ನಮ್ಮ ತಮ್ಮನ ಮದುವೆ, ನಮ್ಮ ತಮ್ಮ ಸತ್ತಾನ ಮೇಡಮ್ ಅವರ, ನಮ್ಮ ತಮ್ಮ ಯಾರು ಕಂಡಕ್ಟರ್ ಅಂತ ಹುಡುಗ ಸತ್ತಾನ ಮೇಡಮ್ ಅವರ, ಅವ್ರು ತಮ್ಮ ಸತ್ತದಕ್ಕೆ ತಮ್ಮನ ಮದುವೆ ಮತ್ತೊಬ್ರಿಗೆ ಮದುವೆ ಕೊಟ್ಟು ಮಾಡಿದ್ವಿ. ಮಾಡಿದ ತಕ್ಷಣ ಇನ್ನೊಬ್ಬ ತಂಗಿದಳು, ಏ ನಿಮ್ಮ ಈಗ ಮೊನ್ನೆ ನಿಮ್ಮ ತಮ್ಮನ ಮದುವೆ ಮಾಡಿದಿ ತಂಗಿರಿ, ಅವ್ರ ತಂಗಿನೇ ನಮ್ಮ ತಮ್ಮಗೆ ಮಾಡ್ಕೊಂಡಿನಿ ರೀ ಮೇಡಮ್ ಅವರ, ಮಾಡ್ಕೊಂಡಾಗ ಏನಾಗಿದ್ರಿ, ಏ ಅವ್ರು ಬಹಿಷ್ಕಾರಿದ್ದವರು ಅಲ್ಲಿ ಮದುವೆ ಮಾಡ್ಯಾರ ನಾವು ಬಂದಿಲ್ಲ, ಈಗ ನಿಮ್ಮ ಮಗಳು ಅಂದ್ರೆ ನೀನು ತಂಗಿ ಎದ್ದಿದ್ದಿ, ನಿನ್ನ ಮಗಳು ಕೊಡ್ಬೇಕಾದ್ರೆ ನಮ್ಮನ್ನು ಹೇಳಿ ಮತ್ತೊಬ್ಬರಿಗೆ ಮದುವೆ ಮಾಡಿಕೊಡೋರು, ಅವ್ರು ಬಂದರೆ ಅವ್ರು ಬಹಿಷ್ಕಾರದವರು ಮದುವೆಗೆ ಬರೋಂಗಿಲ್ಲ ಅಪ್ಪ ಅಂದ್ರೆ ನಾವು ಮದುವೆ ಮಾಡೋ, ಅವರೇ ನಮ್ಮನ್ನು ಬಿಟ್ಟು ಏನೋ ತಮ್ಮನ ಮಗಳು ತಮ್ಮ ಸತ್ತಾನ ಅಂತ ತಿಳ್ಕೊಂಡು ಇರಲಿ ಬಿಡು ಮದುವೆ ಮಾಡ್ತಾರಂದ್ರೆ ನಾವು ಅವ್ರಿಗೂ ನಾನು ಕಡೆಗಣಿಸಿಲ್ಲ ಮೇಡಮ್ ಅವ್ರ. ನೋಡಿರಿ ಈ ರೀತಿಯಿಂದ ನಮ್ಗೆ ಏನಾಗಿದ್ರಿ, ಕಾನೂನು ಕ್ರಮ ಕೈಗೊಳ್ಬೇಕಾದ್ರೆ ಯಾವನ ಕಂಪ್ಲೇಂಟ್ ಆಗ್ತಾವಲ್ಲ ಕಾನೂನಾಗ ಆಗ್ತದೆ ಹೇಳೋ ಅಂತ, ಹಿಂಗಾಗಿ ನಮ್ಗೆ ತೊಂದರೆ ಮಾಡ್ಯಾರ ಮೇಡಮ್ ಅವ್ರ. ಭಾಳ ಎಸ್ ಪಿ ಅವರು ಸಾಹೇಬರು ಯಾದಗಿರಿ ಎಸ್ ಪಿ ಸಾಹೇಬರು 11 ಗಂಟೆ ಕರೆಸಿ ತನಿಖೆ ಮಾಡಿರಿ ಸರ್, ನಮ್ಮ ದೊಡ್ಡವರು ಸತ್ತಾರ, ನಾವು ಮಣ್ಣಿಗೆ ಬಂದ್ರೆ ನಾವು ಮಣ್ಣು ಮಾಡಕತ್ತೀವಿ ರೀ ಮೇಡಮ್ರ, ಅವ್ರು ಬಹಿಷ್ಕಾರದ್ರು ಹೆಂಗೆ ಮಣ್ಣು ಮಾಡಿದ್ರು ಅಂತ ತಿಳ್ಕೊಂಡು ನಮ್ಮ ಗಲಾಟೆ ಮಾಡಿ ನಮ್ಮ ಕಂಪ್ಲೇಂಟ್ ಮಾಡಿದ್ರು ಮೇಡಮ್, ಇದೇ ಹುಣಸಿಗೆ ತಾಲೂಕಿನಲ್ಲಿ. ನೋಡಿರಿ ನಾವು ಈ ರೀತಿಯಿಂದ ನಾವು ದವಾಖಾನೆ ಅಡ್ಮಿಂಟ್ ಇದ್ವಿ, ಎಲ್ಲಿ ಬಗ್ಗೆ ಗಾಯಾಗಿದ್ವು, ಕಷ್ಟದಾಗಿದ್ವಲ್ರಿ, ನಮ್ಮ ದೊಡ್ಡವ 3 ದಿವಸ ಊಟ ಮಾಡಿದ್ದಿಲ್ಲ ನಾವು, ಯಾಕಂದ್ರೆ ನಮ್ಮ ದೊಡ್ಡವ್ರ ಪರಿಸ್ಥಿತಿ ಭಾಳ ಗಂಭೀರ ಇತ್ತು. ಸಾಯ ಬದುಕಿನಾಗಿದ್ದಾಗ ನಮ್ಮ ದೊಡ್ಡವ್ರನ್ನ ಕರೆಸಿ ಸ್ವಲ್ಪ ಸಹಕಾರ ಮಾಡಿ ಇನ್ನು ಅವ್ರನ್ನ ಬದುಕಿಸಿ ಊಟ ಹೆಂಗಾಗ್ತಾ ಮತ್ತು ಸೀರಿಯಸ್ ಇದ್ದಲ್ಲಿ ಊಟ ಮಾಡೋಕೆ ಬರೋಲ್ಲ, ಹಿಂಗಾಗಿ ಅವ್ರನ್ನ ಕರೆಸಿ ಏನೋ ಮಾಡಿ ಒಂದು ಅವತ್ತು ಉಪವಾಸ ಇದ್ವಿ ಮೇಡಮ್, ಊಟ ಮಾಡಿದ್ದಿಲ್ಲ 3 ದಿವಸ ಉಪವಾಸ ಇದ್ದಿಲ್ಲ ಮೇಡಮ್. ಮಣ್ಣು ಮಾಡೋಕೆ ಹೋಗಿ ಮೇಡಮ್ ಅವ್ರು 4:30 ಗಂಟೆಗೆ ಬಂದು ಅವರು ಶುಭ ಇದ್ದವರು 5-6 ಮಂದಿ ಬಂದು ಕಾರ್ ತೊಗೊಂಡು ಬಂದು ನಮ್ಮನ್ನು ಹೊಡೆದು ಎಲ್ಲಿ ಬೇಕಲ್ಲಿ ಗಾಯ ಇಂಜುರಿ ಅಂತ ಕಂಪ್ಲೇಂಟ್ ಆಗ್ಯದ ಮೇಡಮ್ರ. ಅವ್ರು ಮೊದಲು ಕಂಪ್ಲೇಂಟ್ ಕೊಟ್ಟಾರ ಮೇಡಮ್, ನಾವು ಗಾಯದವರು ಮತ್ತು ಆಂಬ್ಯುಲೆನ್ಸ್ ಕರೆಸಿ ಆಂಬ್ಯುಲೆನ್ಸ್ ನಮ್ಮೆಲ್ಲ ಸಹಾಯ ಬದುಕಿನಾಗಿದ್ದೀರಿ ಪಾಪ, ಅಲ್ಲಿದ್ದ ಎಲ್ಲರೂ ಸಹಕಾರ ಮಾಡಿದ್ರು ಮೇಡಮ್ರ. ದಯಮಾಡಿ ಇದನ್ನು ಏನದ ನಮಗಾದಂಥ ಅನ್ಯಾಯ
ನಮಗಾದಂಥ ಬಹಿಷ್ಕಾರ, ನಮ್ಮದಾದಂಥ ದುಡ್ಡು ಇನ್ನು ಮುಂದೆ ಯಾರಿಗಾಗ, ಈಗ ಮಾಧ್ಯಮದವ್ರಿಗೂ ಹೇಳಿದ್ದೀವಿ ಮೇಡಮ್ರ, ಪತ್ರಿಕಾ ಮಾಧ್ಯಮದವ್ರು ಯಾದಗಿರಿಯಲ್ಲಿ ಹೇಳಿದ್ದೀವಿ, ರಾಯಚೂರು ಜಿಲ್ಲೆಯಲ್ಲೂ ಹೇಳಿದ್ದೀವಿ ರೀ ಮೇಡಮ್ರ, ಎಲ್ಲ ಕಾನೂನು ಅವ್ರಿಗೆ ಏನಾಗಿದ್ರು ಮೇಡಮ್ರ, ಇದು ಮಾಡಕತ್ತಿಬಿಟ್ರೆ ಮೇಡಮ್ರ, ಯಾವುದನ್ನು ಕೇಸಾಗದ ಕೇಸ್ನಾಗದ ಕೂಡ ಅವ್ರಿಗೆ ಅವ್ರಿಗೆ ಅದ ಹಂಗಾಗ್ಯದ ಅಂತ. ಇದು ಕುಲ ಬಹಿಷ್ಕಾರ, ಇದು ಕಾನೂನು ಕ್ರಮ ಕೈಗೊಳ್ಬೇಕು ರೀ ಮೇಡಮ್ರ, ಇದು CBI ತನಿಖೆ ಆಗಬೇಕು. ನಾವು ಇದನ್ನು ಸುಳ್ಳು ಹೇಳಿದ್ದೆ ಕರೆ, ಆದ್ರೆ ನಮ್ಮ ಕಾನೂನು ಕ್ರಮ ಕೈಗೊಳ್ಳ್ರಿ, ಇದನ್ನ ಇನ್ಸ್ಪೆಕ್ಷನ್ ಮಾಡ್ರಿ. ಸರಿ, ಗರ್ ಇವಾಗಲೇ ಹೇಳಿದ್ರಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು ಜಿಲ್ಲಾಧಿಕಾರಿಗಳಿಗೆ ಅಂತ, ಜಿಲ್ಲಾಧಿಕಾರಿಗಳ ರಿಯಾಕ್ಷನ್ ಯಾವ ರೀತಿ, ಕಾನೂನು ಕ್ರಮ ತೆಗೆದುಕೊಳ್ಳೋದು ಬಗ್ಗೆ ಏನಾದರೂ ಹೇಳಿದ್ರೆ ಮೇಡಮ್, ನಾವು ಯಾದಗಿರಿ ಜಿಲ್ಲೆಯಲ್ಲಿ ನಾವು ಮನೆ ಪತ್ರ ಮಾಡಿಕೊಂಡು ನೋಡ್ರಿ ಸರ್, ಈ ರೀತಿ ನಮ್ಮ ದೊಡ್ಡವರು ಆಗಿದ್ದಕ್ಕೆ ಮತ್ತು ನಮ್ಮ ತಮ್ಮನ ಮಗಳು ಸತ್ಯದಕ್ಕೆ ಬಯಸ್ಕರಂಗೆಲ್ಲ ಆಗ್ಯದ ನೋಡ್ರಿ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳು ಗಮನಕ್ಕಿಟ್ಟಿದ್ದೀವಿ ಯಾದಗಿರಿ. ಆವಾಗ SP ಸಾಹ್ ಅವ್ರನ್ನು ಕರೆಸಿದ್ರಿ, ಕರೆಸಿದ್ದು ಏನಪ್ಪ ಬಹಿಷ್ಕಾರ, ಇದೆಲ್ಲ ಹಿಂಗೆಲ್ಲ ಸಮಸ್ಯೆ ಅದ, ಅದನ್ನು ಬಗೆಹರಿಸ್ಬೇಕು ಅಂತಂದು ಮತ್ತು SP ಸಾಹ್ ಅವ್ರನ್ನ ಕರೆಸಿ ಟೇಬಲ್ ಬಾರಪ್ಪ SP ಆಫೀಸಿಗೆ ಅಂತಂದರು. ಯಾದಗಿರಿಯಲ್ಲಿ SP ಆಫೀಸಿಗೆ ಹೋದಿವ್ರಿ, ಹೋಗಿಂದೆಲ್ಲ ಹಿಂಗದ ಹಿಂಗದ ಅಂತೆಲ್ಲ ತಿಳಿಸಿದ್ರಿ. ತಿಳಿಸಿದಾಯ್ತು, ನಾನು ಉಣಸಿಗಿ ಟೇಷನ್ ಬರ್ತೀನಿ, ನಮ್ಮದು ಮಾಳೂರು ಹತ್ರ ಉಣಸಿಗಿ ಟೇಷನ್ ಅದ ರೀ ತಾಲೂಕು, ಅಲ್ಲಿಗೆ ಬಂದು ಮೇಡಮರು ಕೇಳಿದರು, ಅವರು SP ಮೇಡಮರ್ ಅದಾರೆ ರೀ, ಕೇಳಿದರು ಹಿಂಗದ ನೋಡ್ರಿ ಮೇಡಮರ, ನಾವು ಶ್ರಮದಾಗದೀವಿ, ನಾವು ಕಷ್ಟದಾಗದೀವಿ, ನಮಗೆಲ್ಲ ಅಲ್ಲಿ ಮದುವೆಗಾದರೆ ಬಯಸ್ಕಾರ, ಒಳ್ಳೆ ಕಾರಣಕಾರ್ಯತೆಗೆ ಹೋದ್ರೆ ಬಯಸ್ಕಾರ, ನಮ್ಮ ಮದುವೆ ಮಾಡಿದರೆ ಬಯಸ್ಕಾರ, ಮದುವೆಗೆ ಬೇರೆ ಕಡೆ ಹೋದ್ರೆ ಬಯಸ್ಕಾರ, ಹಿಂಗೆಲ್ಲ ಸಮಸ್ಯೆ. ನಮ್ಮ ದೊಡ್ಡವ ಸತ್ರು ಕೂಡ ಮತ್ತು ಮಣ್ಣಿನ ಕಷ್ಟದಾಗಿದ್ದೀವಿ ಮೇಡಮ್ರ, 3 ದಿವಸ ಊಟ ಮಾಡಿಲ್ಲ, ನಮ್ಗೆ ಸುಳ್ಳೆ ಕಂಪ್ಲೇಂಟ್ ಮಾಡ್ಯಾರ ನೋಡಿರಿ ಮೇಡಮ್ರ, ಈಗ ಹಿಂದೇನೂ 5-6 ಕಡೆ ಕಂಪ್ಲೇಂಟ್ ಮಾಡ್ಯಾರ ಮೇಡಮ್ರ, 2018 ನಮ್ಮ ಕಂಪ್ಲೇಂಟ್ ಮಾಡ್ಯಾರ ಮೇಡಮ್ರ, ಮಾನ್ಯ SP ಸಾಹ್ ಅವರು ರಾಯಚೂರು SP ಸಾಹ್ ಅವರು ರದ್ದುಗೊಳಿಸ್ಯಾರ ಮೇಡಮ್ರ, ಇದನ್ನು ಕೂಡ ನಮ್ಗೆ ಸುಳ್ಳೆ ಕೇಸ್ ಕೊಟ್ಟಾರ ಮೇಡಮ್ರ, ಇದನ್ನು ರದ್ದುಗೊಳಿಸ್ರಿ ಅಂತ ಮೇಡಮ್ರಿಗೆ ಹೇಳಿದೆ. ಆಯ್ತಪ್ಪ ವಿಚಾರ ಮಾಡಿ ನಾನು ತನಿಖೆ ಮಾಡ್ತೇನೆ, ಆದರೆ ಏನೂ ಹೇಳಿಲ್ಲರಿ ಮೇಡಮ್ರ, DC ಅವರು ಸಾಹ್ರು ಕಳಿಸಿದ್ರು, ಕರೆಸಿದ್ರು ಕೂಡ SP ಸಾಹ್ ಅವರು ಏನೂ ಮಾಡಲಿಲ್ಲ ಮೇಡಮ್ರ. ಈಗ ನಾವು ಕೋರ್ಟಿಗೆ ಹೋಗ್ತಾ ಇದ್ವಿ ಮೇಡಮ್ರ, ಅಲ್ಲಿನೂ ಏನು ಹಿಂದೆ ದಾಖಲೆ IGB ಕೊಟ್ಟಿವಿ ರೀ ಮೇಡಮ್ರ, SP ಕೊಟ್ಟಿವಿ ರೀ ಮೇಡಮ್ರ, CPI ಸಾಹ್ರಿಗೆ ಕೊಟ್ಟಿವಿ ರೀ ಮೇಡಮ್ರ, ಪೊಲೀಸ್ ಠಾಣೆಗೆ ಕೊಟ್ಟಿವಿ ರೀ, ಏನು ಬರ್ತಾರೆ ರೀ ಮೇಡಮ್ರ, ಇದ್ರ ಬಗ್ಗೆ ಏನು ಕಾನೂನು ಕ್ರಮ ಕೈಗೊಳ್ಳಲ್ಲ. ಇಡೀ ರಾಜ್ಯದಲ್ಲಿ 5 ರೀ ಮೇಡಮ್ರ ಬಹಿಷ್ಕಾರ ಅನ್ನೋದು. ಮೊನ್ನೆ ಇದು ಚಿಕ್ಕಮಗಳೂರಲ್ಲಿ ಒಬ್ಬನಿಗೆ 28,000 ರೂಪಾಯಿ ಫೋನ್ಪೇ ಮಾಡ್ಕೊಂಡಿದ್ದಕ್ಕೆ ಆ ದುಡ್ಡು ವಾಪಸ್ಸು ಕಾನೂನಲ್ಲಿ ಒಳ್ಳೆ ಚೆನ್ನಾಗಿ ಕಾನೂನು ಅದ ಮೇಡಮ್ರ, ಕಾನೂನು ಕ್ರಮ ಕೈಗೊಂಡ್ರೆ 28,000 ರೂಪಾಯಿ ವಾಪಸ್ ಕೊಟ್ಟರು ಮೇಡಮ್ರ. ಅದೇ ಹುಡುಗ ರಿಯಲಿ ಎಫ್ IR ಕಾಪಿ ಕೂಡ ಐತ್ರಿ ನಮ್ಮ ಹತ್ರ. ಈ ಸಮಸ್ಯೆ ಎಷ್ಟು ವರ್ಷದಿಂದ ನಡೀತಾ ಈಗ 2016 ಮೇಡಮ್ ಅವರು. ಅದಕ್ಕೂ ಮೊದಲೇ ಮಾಮೂಲಿ ಇತ್ತು ಮೇಡಮ್, ಈಗ ಏನಿರಲ್ಲ, ಹಿರಿಯರು ಹಿಂದೆ ಮಾಡ್ತಾ ಇದ್ರು ಅಷ್ಟೇ. ಈಗ ಯಾಕಂದ್ರೆ ತಾಲೂಕದಲ್ಲಿ 3-4 ಹಳ್ಳಿಯಲ್ಲಿ ಇರೋರು, 2-3 ಹಳ್ಳಿಯಲ್ಲಿ ಇರೋರು, ಹಿಂಗಾಗಿ ಅಲ್ಲೇ ಬಗೆಹರಿಸ್ಕೊಳ್ಳೋರು. ಒಂದ್ಸಲಿ ಬಯಸ್ಕಾರ ಅಂದ್ರೆ ಏ ಅವ್ನು ಬಯಸ್ಕಾರ ಮದುವೆ ಮಾಡಬಾರ್ದು, ಅವ್ನ ಮದುವೆಗೆ ಹೋಗಬಾರ್ದು, ಅವ್ನ ಮದುವೆ ಮಕ್ಕಳು ಮಾಡಬಾರ್ದು. ನಮ್ಮ ಸಮಾಜ 0.01 ಮೇಡಮ್ರ, ಅಲ್ಲೇ ಮಾರಿ ಸಮಾಜ ಸುಡ್ಗಾಡಿಸಿದ ಸಮುದಾಯ ಮೇಡಮ್ರ. ಈಗ ಹಂಗಿದೆ, 2016 ನೀವು ಈ ಸಮಸ್ಯೆನ ಫೇಸ್ ಮಾಡ್ತಾ ಇದ್ದೀರಾ? ಹೌದ್ರಿ ಮೇಡಮ್ರ. ಇದ್ರ ನಂತರ ಅಂತಂದ್ರೆ ಇಷ್ಟು ವರ್ಷ ನೀವು ಯಾಕೆ ಸುಮ್ಮನಿದ್ರಿ, ಎಷ್ಟು ವರ್ಷದ ನಂತರ ನೀವು ಕಾನೂನು ಈಗ ಏನ್ ಮಾಡಿದ್ರಿ ಮೇಡಮ್ ಅವರ ಕಾಣ್ತಮ್ಮರದ ವಿಷಯ ಹೇಳಿದ್ನಲ್ರಿ, 2016 ಬಾಯಿ ಮಾಡಿದಾಗ ಹೋದಾಗ್ರಿ, ಮತ್ತೆ ಹಂಗೆ ಕುಲ ಪಂಚಾಯತಿ ಮಾಡ್ತೀವಿ ಹಂಗ ಮಾಡಿದ್ರು ನಾವು SP ಅವ್ರ ಸಾಹೇಬ್ರಿಗಳು ಹುಡುಗರು ಮತ್ತೆ ಇವ್ರು ತೀರ್ಕೊಂಡ್ರೆ ಹೇಳಿದ್ನಲ್ರಿ ಬಯಸ್ಕಾರಿಂದ 10 ಲಕ್ಷ ರೂಪಾಯಿ ಕೇಳಿದಕ್ಕೆ ಉರುಳಾಯಿ ಕಂಡು ಸತ್ರು ನಮ್ಮ ಮಗಳು ಬದುಕಿದಳ್ರಿ ಮೇಡಮ್. ನಮ್ಮ ಮಗಳು ಬದುಕಿದ್ರು ಬದುಸ್ಕೊಂಡ್ಬಂದಿವಿ, ಗಂಡು ಸತ್ತ ಮಣ್ಣು ಮಾಡಿದ್ವಿ ಸೊಲಾಪುರನಲ್ಲೇ ಮೇಡಮ್ರ, ಸಂಶಯಂದಾಗ ಮಾಡಿದ ತಕ್ಷಣನೆ ನಮ್ಮ ಮಗಳನ್ನ ಮತ್ತು ಚೇತರಿಸ್ಕೊಂಡು ಬಂದಾಗ ನನ್ನ ಗಂಡನೇ ಬಹಿಷ್ಕಾರದಿಂದ ಸತ್ತಾನಂತ ತಿಳ್ಕೊಂಡು ಬ್ರೇನ್ ಔಟ್ ಆಗಿ ನನ್ನ ಮಗಳು ಓದಳ್ರಿ ಮೇಡಮ್ರ, ಪರ್ಯಾಯವಾಗಿ ಓದಳ್ರಿ ಮೇಡಮ್ರ. ಓದಾಗ ಅವಾಗ ನಾನು ಪೊಲೀಸ್ ಸ್ಟೇಷನ್ ಉಣಸಿಗೆಯಲ್ಲಿ ಕಂಪ್ಲೇಂಟ್ ಕೊಟ್ಟೆ ಮೇಡಮ್ರ. ಕೊಟ್ಟಾಗ ಏನದ ವಿಚಾರ ಮಾಡಿ ಹೇಳ್ತೀವಪ್ಪ ನಿಮ್ಮ ಹುಡುಗಿಯನ್ನು ಹುಡುಕಾಡಿ ಕೊಡ್ತೀವಿ, ಹುಡು ಇಲ್ಲಿವರೆಗೂ ನಮ್ಮ ಮಗಳು ಸಿಕ್ಕಿಲ್ಲ ಮೇಡಮ್ರ, ಬಹಿಷ್ಕಾರನ ಒಳಪಟ್ಟು ನನ್ನ ಮಗಳು ಹೋಗ್ಬಿಟ್ಟಾಳ ಮೇಡಮ್ರ. ಹೌದಾ? ಹ್ಮ್, ನಮ್ಮ ತಮ್ಮನ ಮಗಳೇ. ಏನು ಗೊತ್ತಿಲ್ಲ, ಎಲ್ಲ ಹುಡುಕಾಡಿದ್ರು, ಪೊಲೀಸ್ ಠಾಣೆ ಹುಡುಕಾಡಿತ್ತು ಮೇಡಮ್ರ, ಕಾನೂನು ಕ್ರಮ ತಗೊಂಡು FIR ಮಾಡಿದ್ವಿ ಮೇಡಮ್ರ, ಎಲ್ಲಿ ಸಿಗ್ಲಿಲ್ಲ ಮೇಡಮ್ರ ಮಗಳು. ಯಾಕಂದ್ರೆ ಬಹಿಷ್ಕಾರದಿಂದ ಗಂಡ ಸತ್ತನಲ್ಲ ಮೇಡಮ್ರ, ಉರ್ಲಾಯ್ಕೊಂಡು ಇನ್ನೊಂದು ಗಂಡ ಎಲ್ಲಿ ಹೋಗ್ಯನ ಅಂತ ಬೇಸತ್ತು ಆ ಹೆಣ್ಮಗಳು ಹೋಗ್ಬಿಟ್ಟಾಳ ಮೇಡಮ್ ನಮ್ಮ ಮಗಳೇ. ಸರ್, ಈಗ ನೀವಾಗ ಹೇಳಿದ್ರಿ 3.5 ಲಕ್ಷ ಅಂತ, ಸರ್ ಹೇಳಿದ್ರು 4.5 ಲಕ್ಷ ಅಂತ, ಅವ್ರು ಇಷ್ಟೆಲ್ಲ ದುಡ್ಡು ತಗೊಂಡು ಎಂತ ಮಾಡ್ತಿದ್ರು? ಏನಿಲ್ಲ, ಮಜೆ ಮೋಜು ಮಾಡೋದು ಮೇಡಮ್ರ. ಅವ್ರೊಂದು ಒಂದು 7 ಜನ ಅದಾರ ಮೇಡಮ್ರ, ಅವರೊಂದು 7 ಜನ ಅದಾರ ಮೇಡಮ್ರ, ಟಿಮ್ ಕಟ್ಕೊಂಡು ಏನದ ಅವ್ರು ಎಲ್ಲ ಕಡೆ ಬಹಿಷ್ಕಾರ ಹಾಕೋದು, ಅವ್ರವ್ರ ಎಲ್ಲ ರೌಡಿ ಜಮ್ಮು ಗಿಮ್ಮು ಎಲ್ಲ ಇಟ್ಕೊಂಡು ಏ ನೀವು ಆ ಕಡೆ ಹೋಗಂಗಲ್ಲ, ಸ್ವಲ್ಪ ಸಮಾಜ ಅಲ್ರಿ ನಮ್ಮದು, ಆ ಕಡೆ ಹೋಗಬಾರ್ದು ಈ ಕಡೆ ಹೋಗಬಾರ್ದು ಅಂತ ಹಿಂಗಾಗಿ 7 ಜನ ಅವರು. ಹೇಳಿ ಸರ್. ಹೇಳಿ ಮೇಡಮ್. ಅವರು 7 ಜನ ಇದ್ದಾರೆ ಮೇಡಮ್, ಅದೊಂದು ಗುಂಪು ಮೇಡಮ್. ಅವ್ರು ಏನು ತೀರ್ಮಾನ ಕೊಡ್ತಾ ಅದೇ ತೀರ್ಮಾನ ಮೇಡಮ್. ಆ ಮಹಾನುಭಾವರ ಹೆಸರನ್ನು ಹೇಳ್ಬಿಡಿ. ಹೆಸರು ಮೇಡಮ್, ದೇವದ್ರ ತಾಲೂಕು ಈರಣ್ಣ ರುದ್ರಾಕ್ಷಿ, ಶಿವರಾಜ್ಯ ರುದ್ರಾಕ್ಷಿ, ಅಣ್ಣತಂಬರು ಇವರು 5 ಮಂದಿ ಮೇಡಮ್. ಇವರು ಬಲಾಢ್ಯದವರು, ರೊಕ್ಕದಲ್ಲಿ ಬಲಾಢ್ಯದವರು, ಆಸ್ತಿಯಲ್ಲಿ ಬಲಾಢ್ಯದವರು. ಇವ್ರಿಗೆ ಏನು ಮಾತಾಡಿದ್ರು ಅವ್ರದ್ದು ಅನ್ಬೇಕು, ಏನನ್ನ ಎದ್ದು ಎದುರು ಉತ್ತರ ಹೇಳಿದ್ನಪ್ಪ ಅಂದ್ರೆ ಒಬ್ಬನ ಒಂಟಿ ಸಿಕ್ಕಲ್ಲಿ ಹೊಡೆದು ಕಳ್ಸೋರು ಮೇಡಮ್. ಎಷ್ಟೋ ಮಂದಿ ಸಂತಿಗೆ ಹೋದ್ರು ಹೊಡ್ತ ತಿಂದು ಬಂದಾರ, ಎಷ್ಟು ಮಂದಿ ದೇವರು ದಿಂಡು ಏನನ್ನು ಹೋದ್ರೆ ಒಪ್ಪಿದಕ್ಕೆ ಮೇಡಮ್. ಬೇಡ, ಅವ್ರಿಗೆ ಸ್ವಲ್ಪ ಇರುದನ್ನು ಹೋದ್ರೆ ನಮ್ಮ ಮೇಲೆ 5 ಕೇಸ್ ಕೊಟ್ರು ಮೇಡಮ್. ಅವ್ರು
ಅಗಲತ್ತು ಲಗ್ನ ಇತ್ತು ಮೇಡಮ್, ಲಗ್ನಕ್ಕೆ ಹೋಗಿದ್ದೆ ಊಟ ಮಾಡಕ್ಕೆ ಹಚ್ಚಿ ಅಗಲತ್ತು ಎರಡು ಗಂಟೆ ಸುಮಾರು ಅವ್ರ ಈರಣ್ಣನ ಹೆಂಡತಿ ಅವ್ರ ಅಣ್ಣತಮ್ಮರ ಹೆಂಡತಿ ಮೂವರನ್ನ ಕಳಿಸಿಕೇಸಿ ರೇಪಿ ಕೇಸಿ ಕೊಡೋದಕ್ಕೆ ಮಾತಾಡಿ ಕಳಿಸ್ಯಾರ ಮೇಡಮ್. ನಮ್ಮಲ್ಲಿ ಗಲಿಬಿ ಮಾಡಿ ರಾಜದ ಕೂಡ ನಮ್ಮ ಕೂಡ ಗಲಿಬಿ ಮಾಡಿ ಅಗಲಂತು ಎರಡು ಗಂಟೆ ಸುಮಾರು ಗಲಿಬಿ ಮಾಡಿ ಗುದ್ದಾಡ್ಕೆ ಹೋದ್ರು. ಇನ್ನು ಅವರು ದೇವ್ರಿಗೆ ಮುಟ್ಟಿದ್ರು ಮೇಡಮ್, ಅವಳು ಪೊಲೀಸ್ರು ಫೋನ್ ಮಾಡಕ್ಕೆ ಹಚ್ಚಿಬಿಟ್ರು, ಏ ನೀವು ರೇಪ್ ಮಾಡಿದ್ರು ಅಂತ ನೀವು ಬರ್ಬೇಕು ಪೊಲೀಸ್ ಡಿಸ್ಟ್ರಿಕ್ಟ್ ಫೋನ್ ಹಚ್ಚದ. ಫೋನ್ ಹಚ್ಚಿದಾಗ ಹಚ್ಚಿದಾಗ ನಾವು ಎಲ್ಲ ಗಲಿಬಿ ಆಗಿಬಿಟ್ಟು ಬೇಡಮ್, ನಾವು ರೈತರಿಗೆ ಎಸ್ ವಿ ಸರ್ ಕಿಶೋರ್ ಬಾಬು ಇದ್ರು ಅವಾಗ ಅವರಲ್ಲಿ ಓದಿವಿ, ನೋಡಿ ಸರ್ ನಮ್ಗೆ ಹಿಂಗೆ ರೇಪ್ ಕೇಸ್ ಅಂತ ಕೊಟ್ಟಾರ ಸುಳ್ಳು ಸುಳ್ಳು ಎಷ್ಟು ಟೈಮ್ ಅಂತ ಎರಡು ಗಂಟೆ ಸುಮಾರು ಗಂಟೆ ಅಲ್ಲಿ ಏನೇನೋ ಮಾಡಿ ನಾವು ಏನು ಮಾಡೋದೇನಿಲ್ಲ ಅವ್ರ ಮೇಲೆ ಪೊಲೀಸ್ ನಮ್ಗೆ ಇದು ಮಾಡಕ್ಕೆ ಫೋನ್ ಮಾಡಕ್ಕೆ ಹಚ್ಚಿಬಿಟ್ರು. ಆ ಟೈಮ್ನಾಗ ಐದು ಒಂದು ಕೇಸ್ ದೇವದಗ ರೇಪ್ ಕೇಸ್ ಕೊಟ್ಟರು ಮೇಡಮ್, ಒಂದು ಇನ್ನೊಂದು ಕೇಸ್ ಕೊಲೆ ಕೇಸ್ ಕೊಟ್ಟರು, ಇನ್ನೊಂದಲ್ಲಿ ಒಂಬತ್ತು ಮಂದಿ ಮನೆ ಕೇಸ್ ಕೊಟ್ಟರು, ಹಿಂಗೆ ಐದು ಕೇಸ್ಗಳು ಕೊಟ್ಟರು. ಈ ಐದು ಕೇಸಿಗೆ ಎಕ್ಕಡೆ ನಾನು ಬೇಗ ತೆಗೆಸ್ಬೇಕು, ಎಕ್ಕಡೆ ಹೋಗ್ಬೇಕು ಮೇಡಮ್ ನಾನು ಹೋಗ್ಬೇಕು, ಊಟ ಇಲ್ಲ ಉಪಚಾರ ಅಡಿಮನೆ ತಿರುಗಾಡಿ ಲಾಸ್ಟ್ಗೆ ಮತ್ತೆ ಕಿಶೋರ್ ಬಾಬುಗೆ ಓದಿ ಸರ್ ಮೇಡಮ್, ಹಿಂಗೆಲ್ಲ ಎಷ್ಟು ಸಾರಿಗೆ ಓದಿ ಹೋದಾಗ ನೋಡಿ ಸರ್ ನಿಮಗೆಲ್ಲ ಹೇಳ್ಕೊತಿದ್ದೀವಿ ನಿಮಗೆಲ್ಲ ಗೊತ್ತಿದ್ದು ಮಾತ್ರ ನಾನು ಕೊಟ್ಟಿದ್ದು ಒಂದೇ ಕೇಸು, ನನಗೆ ತ್ರಾಸ ಆಗಿದ್ದಿಲ್ಲ ಬಹಿಷ್ಕಾರ ಕೇಸು ಒಂದೇ ಕೊಟ್ಟಿತ್ತು. ಅವರು ಐದು ಕೇಸು ನಿಮ್ಮ ಮೇಲೆ ಕೊಟ್ಟರು ಅಂತ ಒಂಬತ್ತು ಮಂದಿ ಒಂದಲ್ಲಿ ಏಳು ಮಂದಿ ಒಂದಲ್ಲಿ ಏಳು ಮಂದಿ ಹಿಂಗೆ ಕೊಟ್ಟರು ಸರ್ ಅಂತ ಹೇಳಿದ್ರೆ ಎಲ್ಲ ನೋಟಿಫಿಕೇಶನ್ ಫೋನ್ ಮಾಡಿ ಹೇಳಿದ್ರು ಎಲ್ಲ ಹೇಳಿಯಪ್ಪ ಏನಾಗಲ್ಲ ಅಂತ ಹೇಳಿದ್ರು. ಬಂದರು ಮತ್ತೆ ಬಂದರು ಮತ್ತೆ ಅಲ್ಲಿ ಕಿರಿಕಿರಿ ಮೇಡಮ್ ಪೊಲೀಸರು ಬಾರ ಕಚ್ಚಿಬಿಟ್ರು ನಮಗೆ. ಮತ್ತೆ ಆದ್ರೂ ನನ್ನ ಮಗಳನ್ನ ನನ್ನ ಹೆಂಡತಿನ ನಾವೆಲ್ಲರೂ ಬೇಕಿದ್ರು ಕರ್ಕೊಂಡು ಹೋಗಿ ಪೊಲೀಸ್ ಅದೇ ಯಶ್ವಿ ಸಾರಿಗೆ ಕಿಶೋರ್ ಬಾಬಿದ್ರು ಅವರಲ್ಲಿ ಓದಿ ಮೇಡಮ್. ಏನಪ್ಪ ಅಂದ್ರೆ ಸರ್ ನಮಗೆ ಮಕ್ಕಂಬಕ್ಕ ನಿದ್ದೆ ಮಾಡೋಕ್ಕೆ ಟೈಮ್ ಸಿಗೋಲ್ಲ ಸರ್ ಮೇಡಮ್, ಪೊಲೀಸರು ಫೋನ್ ಮಾಡಕ್ಕೆ ಹಚ್ಚಾರ ಹಿಂಗೆ ಬರಕ್ಕೆ ಹಚ್ಚಾರ ಅಂದಾಗ ಅವರು ಅಷ್ಟಕ್ಕೆ ಸರ್ ಮೇಡಮ್ ನಾನು ಪೂರ ತ್ರಾಸಾಗಿತ್ತು ಮೇಡಮ್, ನಮ್ಮ ಮಗಳು ಹೊಟ್ಟಿದ್ದೆ ಅದು ಬದುಕೋರು ಕೊಟ್ಟಿವಿ ಆ ಟೈಮ್ನಾಗ ನಾನು ಏನು ತಿಳಿಯಲ್ಲ ಮೇಡಮ್ ಒಂದು ಔಷಧ ಕಾಯಿಪಲ್ಲಿ ಹಾಕೋದು ಔಷಧ ತೊಗೊಂಡ್ಕೇಸಿ ಬಕ್ಕಣಗಟ್ಟನ್ನು ಹೋಗಿದ್ದೆ ಮೇಡಮ್ ಎಸ್ ಬಿ ಆಫೀಸರ್ ಹೋಗಿದ್ದೀವಿ. ಲಾಸ್ಟ್ ಕಾಲಿಗೆ ಬಿದ್ದರು ಏನಪ್ಪ ನೀವು ಏನಾಗಲ್ಲ ಹೋಗಂತ ನೀವು ಏನು ಹೇಳ್ತೀರ ಸರ್ ನೀವು ಹೇಳ್ತೀರ ಅವರಾದ್ರೂ ಪೊಲೀಸರು ಬರಕ್ಕೆ ಹಚ್ಚರ್ ಏನಾಗಲ್ಲ ಅಂತ ಲಾಸ್ಟ್ಗೆ ಅದು ಎಣ್ಣೆ ಹಾಕಿ ಕೊಡ್ತಿಬಿಟ್ಟು ಮೇಡಮ್ ಅವ್ರಿಗೆ ಎಸ್ ಬಿ ಆಫೀಸ್ನಿಂದ ಕೊಡ್ತಾರೆ ಕುಡ್ದಗಳಿಗೆ. ಆವಾಗ ಪೊಲೀಸರು ಹೊಡೆದಕ್ಕೆ ಸಿಕ್ಕಿವೆ ಅದ್ರ ಸ್ಟಡಿ ಬಿಟ್ಟರು ಆ ನಿಕ್ಕ ಬಾಟ್ಲಿ ಎತ್ತಾಕಿಬಿಟ್ಟು ಮೇಡಮ್ ಅವಾಗ ಎಸ್ ಬಿ ಸಾರ್ ಕುಂತ್ಕೇಸಿ ಅವರು ಜೀಪ್ನಾಗ ಕುದುರಿಸ್ಕೊಂಡು ರಿಮ್ಸ್ ಆಸ್ಪತ್ರೆಗೆ ಬಂದು ಹೇಳಿಕೇಸಿ ಇದು ನಿಕ್ಕ ಎಣ್ಣೆ ಕೊಡ್ತಾನೆ ಸೋಮಣ್ಣ ಇದ್ರ ಮಾತ್ರ ಚಲತ್ತು ನೋಡ್ಬೇಕಂತ ಹೇಳಿಕೇಸಿ ಅವರೇ ಹೋದ್ರು ಮೇಡಮ್. ಹೋದಾಗ 10-12 ದಿವಸ ದೌಕನಿಗೆ ಬಿದ್ದು ಮೇಡಮ್ ನಾನು ಪರಿಚಯಿಸಿದ ನಾನು ಹುಟ್ಟು ಸತ್ತು ಬದುಕಿ ಬನ್ನಿ ಮೇಡಮ್ ನನ್ನ ಮಗಳು ಅವಾಗ ದಿನದಾಗಿದ್ದಕ್ಕೆ ಬಂದು ನಾನು ಪರಿಸ್ಥಿತಿಯನ್ನು ಹೊಡಕಿಸಿ ಅಕ್ಕಿ ಗುಲ್ಲು ಬರೆದಾಗ 3 ತಿಂಗಳ ದವಾಖಾನೆಗೆ ಬಿದ್ದು ಆಪರೇಷನ್ ಮೇಲೆ ಆಪರೇಷನ್ ಮಾಡಿದ್ರು ಮೇಡಮ್, ತೆಗೆದು ಕೂಸಿನ ತೆಗೆದ್ರು. ಹಿಂಗಾಯ್ತು ನಮ್ಮ ಪರಿಸ್ಥಿತಿ ಹಿಂಗಾಯ್ತು ಮೇಡಮ್, ಭಾಳ ಆಗ್ಯದ ಮೇಡಮ್ ಭಾಳ. ಇಲ್ಲಿಗೆ 20 ಲಕ್ಷ ಹೋಗ್ಯ ಮೇಡಮ್ ನಾವು ತಿರುಗಾಡಿ ಎಸ್ ಬಿ ಆಫೀಸ್ ತಿರುಗಾಡಿ ಅಕ್ಕ ತಿರುಗಾಡಿ ಗುಲ್ಬುರ್ಗಿ ತಿರುಗಾಡಿ ಅದು ಮೇಡಮ್ ನಮ್ಗೆ ಕೊಟ್ಟಿದ್ದು ಒಂದೇ ಕೇಸ್ ಮೇಡಮ್. ಅವ್ರ ಮೇಲೆ 5 ಕೇಸ್ ಕೊಟ್ಟರು ಇವ್ರು ಎಲ್ಲೆಲ್ಲಿ ಇದ್ದವ್ರನ್ನ ಅವ್ರು ಬಂದು ರೇಪ್ ಮಾಡ್ಯಾರ ಅದು ಮಾಡಂತ ಕೊಟ್ಟರು. ಆ ಎಸ್ ಬಿ ಸಾರ್ ಕಿಶೋರ್ ಬಾಬು ಅವ್ರು ಒಳ್ಳೆಯವರಿದ್ದರು ಮೇಡಮ್, ಅವ್ರು ಕುಂತು ಎಲ್ಲ ಸುಳ್ಳು ಕೇಸ್ ಅಂತ ಹೊಡೆದಾಕಿಬಿಟ್ಟರು. ನಮಗಾದ್ರೆ ಇಲ್ಲಿಗ ರಾತ್ರಿ ಹಗಲು ನಿದ್ದಿಲ್ಲ ಮೇಡಮ್, ಎಲ್ಲಿಗೆ ಹೋದ್ರೂ ಹೊಡ್ತೀವಿ ಬಡ್ತೀವಿ ಕಡ್ತೀವಿ ಅಂತಾರೆ ಮೇಡಮ್. ನನ್ನ ಮಗಳು ದೊಡ್ಡ ಮಗಳು ಕೊಟ್ಟಿನಿ ಮೇಡಮ್, ಅವರು ಬಂದು ಕೇಸಿ ಏ ನಿನ್ನ ತವರು ಮನೆಗೆ ಹೋದ್ರೆ ನಿನ್ನ ಬಹಿಷ್ಕಾರ ಆಗ್ತೀವಿ ಅಂತ ನನ್ನ ಮಗಳಿಗೆ ಸ್ವಲ್ಪ ಬಂಜಿಕೆ ಹಾಕ್ಯಾರಿ ಮೇಡಮ್. 20 ವರ್ಷ ಆಯ್ತು ಮೇಡಮ್ ನನ್ನ ಮಗಳು ಮರಿ ಮನೆ ಬರಂಗಿಲ್ಲ, ನಮ್ಮ ತಾಯಿ ತಂದೆ ಹಂಗಾರ ಅಂಬುದು ಮಾತಾಡ್ಸೋಕೆ ಬರಂಗಿಲ್ಲ, ನೀನು ನಿನ್ನ ತಾಯಿ ತಂದೆ ಮಾತಾಡಿಸಿದ್ರೆ ನೀನು ಬೇಷ್ಕರ ಆಗ್ತೀವಿ ನಿನಗೆ ಒಂದು 5 ವರ್ಷ 20 ವರ್ಷ ಅದು ಮಗಳು ನಾವು ಒಂದು ಅಳಿಗೆ ಹೋದ್ರೆ ಮಗಳು ಮಾತಾಡ್ಸಕ್ಕೆ ಹೋದ್ರೂ ನಮ್ಗೆ ಭಾಳ ಅವಮಾನ ಮಾಡಿದ್ರು ಮೇಡಮ್. ಹೀಗಾಗಿ ನಮಗೆ ಭಾಳ ತ್ರಾಸಾಗಿದೆ, ಮಕ್ಕಳು ಕೊಟ್ಟಲ್ಲಿ ತ್ರಾಸಾಗ್ಯದ, ಎಲ್ಲ ತ್ರಾಸು ಮಾಡಕ್ಕೆ ಹಚ್ಚರಿ ಮೇಡಮ್, ನಾವು ಸಾಯ್ಬೇಕಾ ಬದುಕಬೇಕಾ ಹಿಂಗೆಲ್ಲ ಆಗಿಬಿಟ್ಟದ. ಅದಕ್ಕೆ ಮೇಡಮ್ ಇದು ತನಿಖೆ ಆಗಬೇಕು, ತನಿಖೆ ಆಗಬೇಕು, ಅವನ್ನ ಗಡಿಪಾರ ಮಾಡಬೇಕು. ನಮಗೆ ಒಂದೇ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ 5 ತಾಲೂಕಿನಾಗ ಭಾಳ ತ್ರಾಸು ಕೊಟ್ಟದ ಮೇಡಮ್. ಒಂದು ತಲ್ಲಿ 2 ಕೊಟ್ಟು ಅವ್ರಿಗೆ ತ್ರಾಸು ಕೊಟ್ಟನ್ನ. ಕೌತಾಳ ತಾಲೂಕಿನಲ್ಲಿ ಅಲ್ಲೇ 10 ಲಕ್ಷ ಇಸ್ಕೊಂಡಿಕ್ಕೆ ಅಲ್ಲಿ ದೌರ್ಜನ್ಯ ಮಾಡ್ಯಾನ ಅಲ್ಲಿ ಮಾಡ್ಯಾರ. ಮತ್ತು ಇನ್ನೂ ಒಂದು ತಲ್ಲಿ ಅಂದರೆ ಕಲ್ಲೂರಿನಲ್ಲಿ ಪಾಪ ಅವರು ಬಡವರು 50,000 ಕೊಟ್ಟಾರ ಲಗ ಅದೇ ಪಂಚಾಯತಿ ಮಾಡಪ್ಪ ಅಂತ ಕೊಟ್ಟಾರ. ಏ 50,000 ಹೆಂಗಾಗ್ತವ ಲೇ 2 ಲಕ್ಷ ಕೊಟ್ಟು 3 ಲಕ್ಷ ಕೊಟ್ಟಾರ ಅಂತ ಕೊಟ್ಟು ಅದನ್ನು ರೆಕಾರ್ಡ್ ಐತಿ ಮೇಡಮ್. ಇವರಿಗೆಲ್ಲ ಕಷ್ಟಪಟ್ಟು ದುಡುಕ್ ತಿನ್ಲಿಕ್ಕೆ ಏನ್ ಧಾಡಿ ಆಗುತ್ತೆ ಇಲ್ಲ ಮೇಡಮ್. ಅವ್ರು ಏನೋ ವಿರುದ್ಧ ಮಾಡಿದ್ರೆ ಅವ್ರು ಎಲ್ಲ ಸಿಕ್ಕಲ್ಲಿ ಹೊಡೆಯೋದು. ಸಂತಿಗೆ ಅಂತ ಹೋಗ್ತಾರ, ಒಂದು ಜಾತ್ರೆ ಅಂತ ಹೋಗ್ತಾರ, ಒಂದು ವ್ಯಾಪಾರಕ್ಕೆ ಸಣ್ಣ ಪುಟ್ಟ ವ್ಯಾಪಾರಕ್ಕೆ ಅಂತ ಹೋಗ್ತಾರ, ಹೋದಲ್ಲಿ ಹೊಡೆಯೋದು ಮೇಡಮ್. ಭಾಳಷ್ಟು ಮಂದಿ ಹೊಡೆದ್ರೆ ಎಲ್ಲ ಹೊಡೆಸಿಕೊಂಡು ಬಂದಾರ ಮೇಡಮ್, ಹೊಡೆಸಿಕೊಂಡು ಅವ್ರಿಗೆ ಇರೋದು ಯಾರು ಮಾತಾಡಂಗಿಲ್ಲ. ಇಲ್ಲಿಗೆ ಬಂದ್ರೂ ಇಲ್ಲಿಗೆ ಅವ್ರಿಗೆ ಹಂಚಿಕೊಂಡು ಅವ್ರ ಹೆಸರುಗಳು ಹಂಚಿಕೊಂಡು ಹೋದ್ರು ಮೇಡಮ್ ವಾಪಸ್ ಹೋದ್ರು. ಅವ್ರು ವಿರುದ್ಧವಾಗಿ ನಾವು ಮಾತಾಡಂಗಿಲ್ಲಪ್ಪ ನಾವು ಬರೋದಿಲ್ಲ ಅಂದ್ರೆ ಹೋದ್ರು. ಹಂಗಾಗಿ ಮೇಡಮ್ ಭಾಳ ತ್ರಾಸಾಗಿದೆ ಮೇಡಮ್. ಇದ್ರ ಬಗ್ಗೆ ರಾಯಚೂರು ಜಿಲ್ಲಾ ಯಾದಗಿರಿ ಜಿಲ್ಲೆ ಮೇಡಮ್ ಇದ್ರ ತನಿಖೆ ಆಗಬೇಕು, ಅವನ್ನ ಗಡಿಪಾರಿ ಮಾಡಬೇಕು. ಅದಕ್ಕಾಗಿ ನಮ್ಮ ನ್ಯಾಯ ಸಿಗುತ್ತ ನಾವು ಇಲ್ಲಿಗೆ ಬಂದೀವಿ ಮೇಡಮ್.
ಇಷ್ಟು ನೋಡಿ ಮೇಡಮ್, ನಾ ಕೇಳಿಕೊಳ್ಳೋದು. ಏಳು ಜನ ರೀ ಮೇಡಮ್, ಇವನು ಈರಣ್ಣ ರುದ್ರಾಕ್ಷಿ, ದೇವದುರ್ಗ ತಾಲೂಕ, ರಾಯಚೂರು ಜಿಲ್ಲೆ ಮೇಡಮ್. ಒಂದೇ ಫ್ಯಾಮಿಲಿ ಒಂದು. ಇನ್ನೊಂದು ಇನ್ನೂ ಅದರ ಮೇಡಮ್, ಭೀಮಶಂಕರ್ ಕಟ್ಟಿಮನಿ ಯಡ್ರಾಮಿ ಮೇಡಮ್. ಇವನು ಗುಲ್ಬರ್ಗ ಜಿಲ್ಲಾ, ಇವನು ಭೀಮರಾಯ್ ಒಂಟೆತ್ತು, ಇವನು ಸುರಪುರ ತಾಲೂಕ ಮಂಗಳೂರು ಅಂತ ಮೇಡಮ್. ಇವ್ರು ಏಳು ಜನ, ಇವ್ರು ಏಳು ಜನ ಕಟ್ಕೊಂಡು ಕೇರಿ ಏನದ, ಎಲ್ಲಿ ಬಗ್ಗೆ ಬಯಸ್ಕರ, ಯಾಕಡೆ ಆದ್ರೆ ಬಯಸ್ಕರ, ನೀನು ಕಂಟ್ರೋಲ್ ಮಾಡೋ, ನೀ ಯಾದಗಿರಿ ಜಿಲ್ಲೆದಾಗ ನೀ ಕಂಟ್ರೋಲ್ ಮಾಡೋ, ಗುಲ್ಬರ್ಗ ಜಿಲ್ಲೆದಾಗ ಭೀಮಶಂಕರ್ ಕಟ್ಟಿಮನಿ, ಇವ ಈರಣ್ಣ ರುದ್ರಾಕ್ಷಿ ಬಲಾಢ್ಯ, ಅವ ಎಲ್ಲ ಕಡೆ ಬಯಸ್ಕರ ಹಾಕೋದು. ಏ ಈರಣ್ಣ ಬಯಸ್ಕರ ಹಾಕಂದನಪ್ಪ, ಅದಕ್ಕೆ ನೀವೆಲ್ಲರೂ ಬಯಸ್ಕರ ಅದಕ್ಕೆ ಕಾರಣ ಕರಿಬೇಡ್ರಿ ಅಂತ ಇವರೆಲ್ಲ ಒಕ್ಕಟ್ಟು ಮಾಡಿಕೊಂಡು, ಈಗಾಗಲೇ ದುಡ್ಡು ಅವ್ರಿ 3.5 ಲಕ್ಷ ರೂಪಾಯಿ, ದುಡ್ಡು ಕೊಡ್ರಪ್ಪ, ನಾವು ನೋಡೋ ಹಿಂಗೆಲ್ಲ ಕಷ್ಟದಾಗ ಪಟ್ಟಿವಿ, ಹಿಂಗೆಲ್ಲ ಅದು ಅಲ್ಲಿ ಇಲ್ಲಿ ಸಾಲ ತೊಗೊಂಡು ಬಂದೀವಿ, ಅವಾಗ ಒಂದು 50,000 ತೊಗೊಳೋದು ಮೇಡಮ್. ನಾ ಏನೋ ತಮ್ಮನ್ನ ಅಣ್ಣನ ಮಗಳದು ಹೆಂಗೆ ಡೇಟ್ ಫಿಕ್ಸ್ ಮಾಡೋಕ್ಕೋದ್ರೆ ನೀವು ಬಯಸ್ಕರಂದವ್ರು ಹೆಂಗೆ ಬರ್ತೀಯ ಅಂತ ನನಗೆ ಬಯಸ್ಕರ ಇಟ್ರು ಮೇಡಮ್. ಹಿಂಗೆಲ್ಲ ನಮ್ಗೆ ಭಾಳ ತೊಂದರೆ ಆಗ್ಯಾದ್ರಿ ಮೇಡಮ್. ದಯಮಾಡಿ ಇದನ್ನೆಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು ಗಮನಕ್ಕಿಟ್ಟಿವ್ರಿ, IGP ಅವರು ಗಮನಕ್ಕಿಟ್ಟಿವಿ ಮೇಡಮ್, ಲೋಕಾಯುಕ್ತರಿಗೆ ಗಮನಕ್ಕಿಟ್ಟಿವ್ರಿ, ದಯಮಾಡಿ ಇದು ಪರಿಶೀಲನೆ ಮಾಡಿರಿ. ಇದನ್ನ ಬಗ್ಗೆ ತಾವು ಬಂದು ಈ ದಿನ ಚಾನಲ್ ನಿಮ್ಗೆ ಧನ್ಯವಾದಗಳು ಹೇಳ್ತೇನೆ ಮೇಡಮ್. CS ದ್ವಾರಕನಾಥ್ ಸರ್ ಅವರು, ಗೌರವ ಮಾಜಿ ಅಧ್ಯಕ್ಷರಿಗೆ ನಾನು ಧನ್ಯವಾದಗಳು. ಈ ವಿಷಯಕ್ಕೆ ನಾವು ಬರಬೇಕು, ಈ ದಿನ .com ಬರಬೇಕಪ್ಪ ಆದ್ರೆ CS ದ್ವಾರಕನಾಥ್ ಸರ್ ಅವ್ರಿಗೆ ನನಗೆ ಧನ್ಯವಾದಗಳು ಹೇಳಲು ಇಷ್ಟಪಡ್ತೀನಿ ಮೇಡಮ್. ಎಲ್ಲ ಕಡೆ ತಿರುಗಾಡಿ ಅವರು ನಮಗೆ ಸಲಹೆ ಸಹಕಾರ ಕೊಟ್ಟಿದ್ದಾರೆ ಮೇಡಮ್. ಇಲ್ಲಿ ಬರಬೇಕಾದ್ರೆ ಅವರೇ ಕಾರಣ ಮೇಡಮ್. ಮಾನ್ಯ ನಮ್ಮ ಲಿಮಾರಿ ಸುಡ್ಗಾಡ್ ಸಿದ್ಧ ಮಹಾಸಭಾ ರಾಜ್ಯಾಧ್ಯಕ್ಷರು BL ಹನುಮಂತಪ್ಪ ಸರ್ನು ನಮಗೆ ಸಹಕಾರ ಕೊಟ್ಟರು ಮೇಡಮ್. ಎಲ್ಲ ಕಡೆನೂ ತಿರುಗಾಡಿದ್ರು, ನಿಮಗೊಂದು ಕಾನೂನು ಕ್ರಮ ಕೈಗೊಳ್ಳಿಸಪ್ಪ ಅವ್ರಿಗೆ ಮಾಡಮ್ಮ, ಅವ್ರು ಗಡಿಪಾರ ಮಾಡಮ್ಮ, ಇವ್ರು ಏನು 7 ಜನ ಅದಾರಲ್ಲ ಗಡಿಪಾರ ಮಾಡಮ್ಮ ಅಂತ ಎಲ್ಲರೂ ನಮ್ಗೆ ಸಹಕಾರ ಕೊಟ್ಟರು ಮೇಡಮ್. ತಮ್ಮ ETV.comಗೆ ನಾನು ಧನ್ಯವಾದ ಹೇಳಲು ನಾನು ಇಷ್ಟಪಡ್ತೇನೆ ಮೇಡಮ್. ಈಗ ನಿಮ್ಮ ಹಾಗೆ ಬೇರೆ ಊರಿಂದಲೂ ಸಹ ಇಬ್ರು ಬಂದಿದ್ದಾರೆ, ನಾನು ನಿಮ್ಮನ್ನ ಬೀಳ್ಕೊಟ್ಟು ಅವರನ್ನ ಸ್ಟುಡಿಯೋಗೆ ಎಂಟ್ರಿ ಮಾಡ್ಕೊಂಡು. ಈಗ ನಮ್ಮ ಜೊತೆ ರಾಯಚೂರು ಜಿಲ್ಲೆಯ ಗಬ್ಬೂರಿನಿಂದ ಬಂದಂತಹ ಈಶ್ವಪ್ಪ ಸಂಕಲ್ ಗಬ್ಬೂರ್ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ರುದ್ರಪ್ಪ ಮತ್ತೆ ಸೋಮಣ್ಣ ಅವ್ರು ಹೇಳಿದ್ದಾರೆ ಪಂಚಾಯಿತಿ ಕರ್ಮ ಕಾಂಡಗಳನ್ನ ಬಿಚ್ಚಿಟ್ಟಿದ್ದಾರೆ. ಈಗ ನಿಮ್ಗೆ ಹೇಳಿ ಸರ್, ನಿಮ್ ಯಾವ ರೀತಿ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡಿದ್ದೀರಾ? ಮೇಡಮ್ ನಮಸ್ಕಾರ. ಮೇಡಮ್ ಈಶಪ್ಪ ಸಂಕಲ್ ಗಬ್ಬೂರ್ ಅಂತ ಮೇಡಮ್. ದೇವದೂರು ತಾಲೂಕಿನಲ್ಲಿ ಈರಣ್ಣ ರುದ್ರಾಕ್ಷಿ, ಶಿವರಾಜ ರುದ್ರಾಕ್ಷಿ ಅವರು 5 ಮಂದಿ ಮೇಡಮ್. 5 ಮಂದಿ ಅಲ್ಲಿ ನಮ್ಮ ಅಣ್ಣನ ಮಗನಿಗೆ ಒಂದು ಹೆಣ್ಣು ಕೇಳಿದ್ವಿ ಮೇಡಮ್. ಅವರಲ್ಲಿ ಅವ್ರ ಮಗಳು ಕೇಳಿದಲ್ಲಿ ನಾವು ಲಗ್ನ ಮಾಡ್ಕೊಂಬಕ್ಕೆ ಹೋಗಿದ್ವಿ. ನೋಡು ಅಲ್ಲಿ ಬಂದು ನಮ್ಮ ಭೂದೇವಸ್ವತಾತ್ಮ ಟೈತರಲ್ಲಿ ಗೊಬ್ಬೂರಲ್ಲಿ ದೊಡ್ಡ ದೇವಸ್ಥಾನ, ಅಲ್ಲಿ ಬಂದು ಅಕ್ಕಿ ಕಾಳು ಹಾಕಿ ಸ್ವಲ್ಪ ಲಗ್ನ ಮಾಡಿಕೊಡ್ರಿ, ನಿಮ್ಗೆ ನಮಸ್ಕಾರ ಮಾಡ್ತೀವಿ ಯಾಕಂದ್ರೆ ಹೆಣ್ಣು ಕೊಟ್ರಿ ಅಂತಂದು ನಿಮ್ಮದೇ ಒಂದು ಯಾಕಂದ್ರೆ ಹುಡುಗ ತಂದಿಲ್ಲ ಏನಿಲ್ಲ ಮಾಡಿಕೊಟ್ರೆ ನಿಮ್ಮದೊಂದು ಹೆಸರು ಇರ್ತದೆ ಅಂತ ಮಾತಾಡಿದ್ರು ಮೇಡಮ್. ಮಾತಾಡಿದ್ರೆ ಅಲ್ಲಿ ನಾವೆಲ್ಲ ಮಾತಾಡ್ತಾ ಮಾತಾಡ್ತಾ ಅಷ್ಟೊತ್ತಿಗೆ ಅವ್ರು ಏನು ಮಾಡಿಬಿಟ್ರು, ನೀನು ಸೋಮಣ್ಣಲ್ಲಿ ಯಾಕೆ ಹೋಗಿದ್ದಿ, ಶಿರ್ವಾರ ಸೋಮಣ್ಣವರು ಅವ್ರು ನೀನು ಯಾಕೆ ಮಾತಾಡಿದ್ದಿ, ಹಾಂ ನೀನು ಬಂದು ಇಲ್ಲ ನಮ್ಮ ಮುಂದೆ ಬಂದು ನೀನು ಕುಂತು ಮಾತಾಡೋಕ್ಕೆ ನಿನಗೇನು ಅಧಿಕಾರ ಅದ, ನೀನು ಬೇಸ್ಕರ್ ಇದ್ದಿ ನೀನು ಎದ್ದು ಹೋಗು ಅಂತ ಹೇಳಿದ್ರು ಮೇಡಮ್. ಬೇಸ್ಕರ್ ಅಂತಂದ್ರೆ ಅವ್ರು ಏನು ಬೇಸ್ಕರ್ ಅಂಬೋದಕ್ಕೆ ಅವ್ರು ಯಾರು ಏನು ತಪ್ಪು ಮಾಡ್ಯಾರ ಏನಿಲ್ಲ ಎದಕ್ಕೆ ರೀ ಮಾವನವ್ರಿ, ಅವ್ರು ಬೀಗರತ್ತಾರೆ ಮೇಡಮ್, ನಮ್ಗೆ ಅಕ್ಕನ ಮಕ್ಕಳೇ ಬೀಗರತ್ತಾರೆ, ನಾಂಗಲ್ಲಿ ಮಾವ ನಮಸ್ಕಾರ ಮಾಡ್ತೀನಿ ಅದು ಯಾಕೆ ಹಂಗೆ ಮಾಡ್ತದೆ, ಅದೇನು ತಪ್ಪಿದ್ರೆ ಅದು ಮಾತಾಡು ನನಗೆ ಅದ್ರಾಗ ಮಾತು 4 ಮಾತಿದ್ರೆ ಬೈ ನಮಗೇನೇನು ಮಾ ಹೊಡೆದ್ರೆ ಒಂದೇಟು ಹೊಡಿ ಅಂತ ನಾವು ಮಾತಾಡಿದ್ವಿ ಮೇಡಮ್. ಹೇ ಅದೆಲ್ಲ ನಮ್ಗೆ ಮಾತಾಡ್ಬೇಡ, ನೀನು ಎದಕ್ಕೆ ಬಂದಿರಿ, ನೀನು ಎದ್ದು ಹೋಗು, ನೀನು ಸಂಬಂಧ ಇಲ್ಲ ಆಯ್ತು ನೀನು ಅಂತಂದೆ. ಅಲ್ಲಿಸಿ ಎದ್ದಕ್ಕೆಸಿ ಕಳಿಸಿದ್ರು ಸರ್ ನನ್ನ ಇನ್ಸೆಟ್ ಮಾಡಿದರು, ಇನ್ಸೆಟ್ ಮಾಡಿ ಮನೆಗೆ ಬಂದೆ. ಮನೆಗೆ ಬಂದ ಮೇಲೆ ಕಾಸು ನಮ್ಮ ಅಕ್ಕ ಅಕ್ಕನ ಮಕ್ಕಳು ಮೇಡಮ್, ನಮ್ಮ ಮೇಡಮ್ ಮಕ್ಕಳು ಅಕ್ಕನ ಮಕ್ಕಳು ಇಬ್ಬರು ಅವ್ರದ್ದು ಲಗ್ನ ಮೇಡಮ್ ಒಂದೇ ಮನೆ, ಹಿಂಗೆ ಇದು ನಮ್ಮ ಮನೆ ಇದು ಅವ್ರ ಮನೆ, ನಮ್ಮನ್ನು ಬಿಟ್ಟು ಕೇಸಿ ಏ ಅವನು ಈಶಪ್ಪ ಬೇಸ್ಕರ ಇದ್ದಾನೆ ಅವನು ಕರಿಬೇಡ್ರಿ ಲಗ್ನಕ್ಕೆ ಕರಿಬೇಡ್ರಿ ಅವನು ಬಿಟ್ಟು ಮಾಡ್ರಿ, ಇದಕ್ಕೆ ಸೋಮಣ್ಣ ಮಾತಾಡಿದ ಸಲುವಾಗಿ ಅಂತಂದು ಸರ್ ಮೇಡಮ್ ಲಗ್ನ ಮಾಡಿದರು ಇಬ್ಬರು ಅಕ್ಕನ ಮಕ್ಕಳು, ನಾವು ಬಗಲಾಗಿದ್ದರು ನಾವು ಒಂದು ಅಕ್ಕಿ ಕಾಳು ಹಾಕಲಿಲ್ಲ, ನೀವು ಅಕ್ಕಿ ಕಾಳು ಹಾಕಿದರೆ ನಿಮ್ಮನ್ನ ಹೊಡಿತೀವಿ ಬಡಿತೀವಿ ಇದು ಮಾಡ್ತೀವಿ ಬರಬಾರ್ದು ಕಾಲು ಕೈ ಮುರಿದು ಒಪ್ಪಡ್ತೀವಿ ಅಂತ ಹೇಳಿದ್ರು ಮೇಡಮ್. ಹಾಂ ಹೋದ್ವಿ ಮೇಡಮ್, ಅಲ್ಲಿಂದ ಬಂದಿವಿ ಮೇಡಮ್, ನಾವು ಏನು ಅನ್ನಲಿಲ್ಲ ಮೇಡಮ್, ಬಂದು ಮತ್ತೆ ಮನೆಗೆ ಬಂದ ಮೇಲೆ ಕುಂತು ಅವ್ರು ಏನೇನು ಮಾಡ್ಕಲ್ಲ, ನಮ್ಮ ಹೆಣ್ಣು ಮಕ್ಕಳು ಅಳಕ್ಕೆ ಹಚ್ಚಿದ್ರು, ಅಕ್ಕನ ಮಕ್ಕಳಿಗೆ ಒಂದು 4 ಅಕ್ಕಿಯಾಳನ ಹಾಕಲಿಲ್ಲ, ನಮ್ಮದು ಎಷ್ಟು ಇದ್ದು ಬಗಲಾಗಿದ್ದರನ್ನ ಏನು ಹೋಗಲಿಲ್ಲ ಲಗ್ನಕ್ಕೆ ಹೋಗಲಿಲ್ಲ ಒಳ್ಳೇದಿಲ್ಲ ಕೆಟ್ಟದಿಲ್ಲ ಅಂತಂದು ಅವರು ಭಾಳ ನೊಂದರು ಮೇಡಮ್. ನೊಂದು ಕೇಸಿ ಅವರಿಗೆ ಇವಾಗ ನಾವು ಕೊಟ್ಟಿಲ್ಲ ಮೇಡಮ್, ನೀವು ಕೊಟ್ಟಿಲ್ಲ, ನಾವು ಕೊಟ್ಟಿಲ್ಲ, ಅವರು ಕೊಟ್ಟರು ಮೇಡಮ್. ನಿಮ್ಮ ಹತ್ರ ಕೇಳಿದ್ರು ಮೇಡಮ್? ನಮ್ಮಲ್ಲಿ ಸತಿ ಕೇಳ್ತಾರೆ ನೋಡಿ ಮೇಡಮ್ ಅಂತಂದು ಬಂದ್ವಿ ಮೇಡಮ್. ಆಮೇಲೆ ನನ್ನ ಮಗಳು ಲಗ್ನ ಇತ್ತು ಮೇಡಮ್, ನನ್ನ ಮಗಳು ಲಗ್ನ ಇದ್ದಾಗ ಅವರಿಗೆ ಪತ್ರ ಕೊಡೋಕೆ ಹೋಗಿದ್ವಿ ಮೇಡಮ್. ಲಗ್ನ ಪತ್ರ ಕೊಟ್ಟರೆ ಏಯ್ ನೀನು ಬೇಸ್ಕರ್ ಇದ್ದಿದ್ದಿ ಇಲ್ಲಿ ಯಾಕೆ ಬಂದಿದ್ದಿ, ನಿನ್ನ ಕಾಲು ಕೈ ಮುರಿದು ಒಕ್ಕಡ್ತು ನೋಡು, ಹೋಯ್ತಿದ್ದಿಲ್ಲ
ಅಂತಂದ್ರು. ಇಲ್ಲಮ್ಮ ಅಮ್ಮ ಹಂಗೆ ಯಾಕೆ ಮಾತಾಡ್ತದೆ, ನಾವೇನು ತಪ್ಪು ಮಾಡಿವಿ, ಅವ್ರು ಮಾತಾಡ್ಬೇಡಿ ಇವ್ರು ಮಾತಾಡ್ಬೇಡ ಅಂದ್ರೆ ಅವ್ರು ಅಣ್ಣ ತಮ್ಮರು ಆತರ ನಮ್ಗೆ, ಅಣ್ಣ ತಮ್ಮರು ಬಂದು ಬಳಗ ಬೇಡ ಅಂತಂದ್ರೆ ಏ ಇಲ್ಲ ನೀನು ಅಂತಂದು ಅಲ್ಲಿ ಗೊಬ್ಬರಾಗ ಮೇಡಮ್ ನಮ್ಮ ಎಲ್ಲ ಜನಾಂಗದವ್ರಿಗೆ ನಮ್ಮ ಅಣ್ಣ ತಮ್ಮರು ಕಾಸು ನನಗೆ ಹೆಣ್ಣು ಕೊಟ್ಟು ಬೀಗರ್ರಿ ಅವ್ರಿಗೆಲ್ಲರೂ ಏನು ಕರಿಬಾರ್ದು ಅಂತಂದು ನಮ್ಮ ಮನೆಯಾಗೆ ದೇವ್ರು ಮಾಡಿದರೆ ಬರೋದಿಲ್ಲ ಮೇಡಮ್, ಒಂದು ಲಗ್ನ ಮಾಡಿದರೆ ಬರೋದಿಲ್ಲ, ಒಂದು ಎಂಗೇಜ್ಮೆಂಟ್ ಮಾಡಿದರೆ ಬರೋದಿಲ್ಲ, ಬೇಸ್ಕಾರ ಇದ್ದು ಹೋಗ್ಬೇಡ್ರಿ ಯಾರು. ನಮ್ಮ ಸಮಾಜದ ಬುಡುಗ ಜಂಗಮ ಮೀಟಿಂಗ್ ಇದ್ರ ಸತಿ ಕರೀದಿಲ್ಲ ಮೇಡಮ್, ಅಂಬೇಡ್ಕರ್ದು ಅದು ಏನ್ರಿ ಅಂಬೇಡ್ಕರ್ದು ಅವ್ರದ್ದು ಪ್ರೋಗ್ರಾಮ್ ಮಾಡಿದರೆ ಅದಕ್ಕೆ ಸತಿಗೆ ನಮ್ಮನ್ನ ಕರಲಿರಲಿಲ್ಲ ಮೇಡಮ್. ಇರಲ್ಲ ಅಂತಂದ್ರೆ ನಾವು ಸುಮ್ಮನೆ ಇದ್ದೀವಿ ಮೇಡಮ್, ನಮ್ಮ ಯಾವ್ದು ಕೇಳ್ಕಂದ್ರೆ ಸುಮ್ಮನೆ ಇದ್ದೀವಿ. ಇಷ್ಟಾದ್ರೆ ನಮ್ಮ ಮತ್ತೆ ಇಲ್ಲಿ ಅರಿಕೆರೆಗೆ ಮೇಡಮ್, ಅರಿಕೆರೆಗೆ ಅಂದರೆ ನಮ್ಮ ಬೀಗರು, ಅವರು ಎಲೆಕ್ಷನ್ ಇತ್ತು ಮೇಡಮ್, ಎಮ್ ಎಲ್ ಎ ಎಲೆಕ್ಷನ್ ಇದ್ದಾಗ ಅಲ್ಲಿ ಓಟ್ ಹಾಕಕ್ಕೆ ಹೋಗಿದ್ರು ದೇವ್ರಿಗೆ. ಈ ಓಟ್ ಹಾಕಕ್ಕೆ ಹೋದರೆ ಅವ್ರೆ ನೀನು ಯಾರಿಗೆ ಓಟ್ ಹಾಕಿದ ಅಂತ ಕೇಳಿದ್ರು. ಯಾರಿಗೆ ಅದು ನಮ್ಮದನ್ನು ಗುರುತಿದ್ದವ್ರು ಯಾರಿಗೂ ಒಬ್ಬರಿಗೆ ಹಾಕಿದ್ದೀವಿ ಅಂತ ಅವ್ರು ಹೇಳಿದರು. ಏ ಹಂಗಲ್ಲ, ನೀನು ಯಾರಿಗೆ ಹಾಕಿದ ಹೇಳು, ನೀನು ಯಾರಿಗೆ ಹಾಕಿದ ನಮ್ಗೆ ಹೇಳಿ ಹೋಗ್ಬೇಕು ಅಂತಂದು ಸರಿ ನೀನು ಏ ಇಲ್ಲರೇ ನಾವು ಯಾರಿಗೇನ ಒಬ್ರಿಗೆ ಹಾಕಿದ್ವಿ ಆಯ್ತಪ್ಪ ಅದೇನು ಅಂತಂದ್ರೆ ಏ ಇಲ್ಲ ನೀನು ಹೇಳ್ತಾನೆ ಅವ್ರು ಹಿಡ್ಕೊಂಡು ಅವ್ರು ಹೊಡೆದಕ್ಕೆ ಇಸಿ ಏನ್ರಿ ಇಬ್ಬರು ತಂದೆ ಮಗನ ಇಬ್ಬರು ಹೊಡೆದು ಕಳಿಸಿದ್ರು ಮೇಡಮ್. ಆಮೇಲೆ ಮತ್ತೆ ನನ್ನ ಸತ್ಗೆ ನಾನು ಹೋದರೆ ನಾನು ನಮ್ಮ ದೇದರ್ಕ ಹೋದಾಗ ನನ್ನ ಸತ್ಗೆ ಏ ನೀನು ಅವ್ರು ಮಾತಾಡ್ಬೇಡ ಅಂತ ಹೇಳಿದ್ರೆ ನೀನು ಹೆಂಗೆ ಹೋಗ್ತಿದ್ದೆ, ಹೆಂಗೆ ತಿರುಗಾಡ್ತದೆ, ಹೆಂಗೆ ಮಾತಾಡ್ತದೆ, ನಿನಗೆ ನಿನ್ನ ಕಾಲು ಕೈ ಮುರಿದು ಹೋಗ್ಕೊಡ್ತೀವಿ, ನೀನು ಹೊಡಿತೀವಿ, ನಿನ್ನ ಮೇಲೆ ಕೇಸ್ ಹಾಕ್ತೀವಿ, ನೀನು ಇಲ್ಲಾಂದ್ರೆ ದಂಡ ಕಟ್ಟು, 5 ಲಕ್ಷ ರೂಪಾಯಿ ದಂಡ ಕಟ್ಟು, ನಾವು ಕುಲ್ದಾಗ ಹಾಕ್ಯಂತೀವಿ, ಇಲ್ಲಂತಂದ್ರೆ ನೀನು ಬೇಸ್ಕಾರ. ಈ ಥರ ಮಾಡಿ ಕೇಸಿ ಮೇಡಮ್ ನಮ್ಮ ಈಗ ಅಲ್ಲಿ ಗೊಬ್ಬರಲ್ಲಿ ಮೇಡಮ್ ಯಾವುದಕ್ಕೆ ನಮ್ಮನ್ನು ಕರಿಲಾರ್ದಂಗೆ ಆಗಿಬಿಟ್ಟದೆ ಮೇಡಮ್. ಪ್ರತಿಯೊಂದಕ್ಕೆ ಏನು ತಾಯಿ ಮಕ್ಕಳು ಇಲ್ಲ ಒಂದು ಬೀಗಸ್ತಾನ ಬೀಗರು ಸತ್ಯ ಕರೆವಲ್ರು ಯಾರೂ ಇಲ್ಲ ಮೇಡಮ್, ಒಬ್ಬರು ಬರೋದಿಲ್ಲ. ನಮ್ಮದು ಒಂದೇ ಮನೆ ಸ್ವಂತ ಮೇಡಮ್. ಅಲ್ಲಿಂದ ಮತ್ತು ಇವರು ನಮ್ಮ ರಾಜು ಅವರು ಸತ್ಯ ನಮ್ಗೆ ಅಣ್ಣ ತಮ್ಮರ ಆ ಥರ ಅವ್ರನ್ನ ಮಾತಾಡಿಸ್ಬೇಡ್ರಿ ನೀನು, ಅವರಲ್ಲಿಗೆ ಹೋಗ್ಬೇಡ. ನಾವು ದೇವ್ರ ಗೊಬ್ಬರಲ್ಲಿ ಮುಂದೆ ದೇವ್ರು ಮಾಡಿದ್ವಿ ಮೇಡಮ್, ನಮ್ಮ ಮನೆ ದೇವ್ರು ಮಾಡಿದ್ರೆ ನಮ್ಮ ಬೀಗರನ್ನ ಕಲ್ಲೂರಿಂದ ಕರೆಸಿದ್ವಿ ಮೇಡಮ್. ಅವ್ರು ಕರೆದ್ರೆ ಅವ್ರು ಏಯ್ ಅವ ಈಶಪ್ಪ ಬೇಸ್ಕರ ಇದ್ದಾನೆ, ನೀವು ಹೆಂಗೆ ಹೋಗಿರಿ, ಅವ್ರ ಮನೆಗೆ ಹೋಗ್ಬೇಡ್ರಿ ಅಂತಂದು ಎಲ್ಲಿ ಬೇಕು ಮೇಡಮ್, ಈಗ ನಾನು ಎಲ್ಲೇನು ಹೋದರೆ ನೀನು ಎಲ್ಲಿ ಸಿಕ್ಕಲ್ಲಿ ನಾವು ಹೊಡಿತೀವಿ, ಇದು ಮಾಡ್ತೀವಿ, ಇನ್ನು ಕಲಾಸ ಮಾಡ್ತೀವಿ, ನಮಗೆ ಎಷ್ಟು 1 ಕೋಟಿ ಹೋಗಲಿ, ನಮ್ಮ ಆಸ್ತಿ ಹೋದ್ರೆ ಬಿಡೋದಿಲ್ಲ ನೀನು ಅಂತ ಮಾ ಹೇಳ್ತಾರೆ. ನಮ್ಮ ಬೆದರಿಕೆ ಹಾಕಿಬಿಟ್ಟಾರ, ಭಾಳ ಅನ್ಯಾಯ ವಂಚನೆ ಭಾಳ ಇದಾಗಿಬಿಟ್ಟದೆ ಮೇಡಮ್, ನಮ್ಗೆ ಭಾಳ ತ್ರಾಸು ಕೊಡಕ್ಕೆ ಹಚ್ಚಾರ. ನಮ್ಮ ದೇದರು ತಾಲೂಕು ರಾಯಚೂರು ಜಿಲ್ಲೆಯಲ್ಲಿ ನಮಗೆ ನಿದ್ದೆ ಇಲ್ದಂಗೆ ಆಗಿಬಿಟ್ಟದೆ ಮೇಡಮ್, ನೆಮ್ಮದಿ ಇಲ್ದಂಗೆ ಆಗಿಬಿಟ್ಟದ. ಮತ್ತು ಇನ್ನೊಂದು ಮೇಡಮ್, ಮತ್ತು ಇಲ್ಲಿ ಶಕ್ತಿನಗರದಲ್ಲಿ ಕಾಸು ನಮ್ಮ ಮಾವನ ಮಗನದು ಲಗ್ನ ಇತ್ತು ಮೇಡಮ್. ಲಗ್ನ ಇದ್ದರೆ ಅವರು ಲಗ್ನ ಪತ್ರ ಕೊಟ್ಟು ಬಂದರು ಮೇಡಮ್, ದೇದ್ರಕ್ಕೆ ಹೋಗಿ ನಮ್ಗೆ ಲಗ್ನ ಪತ್ರ ಕೊಟ್ಟರೆ, ಇವರು ಸೋಮಣ್ಣವ್ರಿಗೆ ಅವರಿಗೆ ಲಗ್ನ ಪತ್ರ ಕೊಟ್ಟಿದ್ದರು. ಅಲ್ಲಿಗೆ ಅವ್ರು ಫೋನ್ ಮಾಡಿ ಹೇಳರು ಮ್ಯಾಮ್, ಬೆಳಕರೆದ್ರೆ ಲಗ್ನ ಅದು, ಹೇ ಅಲ್ಲಿಗೆ ಸೋಮಣ್ಣಿಗೆ ಕರಿಬೇಡ್ರಿ, ಈ ಗೊಬ್ಬರು ಈಶಪ್ಪನ ಕರಿಬೇಡ್ರಿ, ಹಂಗಂದ್ರೆ ನಾವು ಬರ್ತೀವಿ ಎಲ್ಲಪ್ಪ. ಮತ್ತು ಅವ್ರಿಗೆ ಬೀಗರಾಗಬೇಕು ಕೊಟ್ಟಿವಿ ಕಾಸು ಅಕ್ಕನ ಮಕ್ಕಳು, ಮತ್ತು ಅವ್ರಿಗೆ ಲಗ್ನ ಪತ್ರ ಕೊಟ್ಟಿವಿ, ಈಗ ಬೇಡ ಅಂತಂದು ಹೆಂಗೆ ಹೇಳಕ್ಕೆ ಬರ್ತಾ ಇಲ್ಲ, ಅವ್ರು ಬೇಡ ಅಂತ ಅವ್ರು ವಾಪಸ್ ಕಳಿಸ್ರಿ, ನಾನು ಬರ್ತೇನೆ. ಹಂಗೆ ಕಳ್ಸಕ್ಕೆ ಬರೋದಲ್ಲಪ್ಪ, ನೀವು ಬಂದ್ರೆ ಬರ್ರಿ, ನಿಮ್ಮ ಪ್ರೇಮ ಇದ್ರೆ ಬರ್ರಿ, ಇಲ್ಲಾಂತಂದ್ರೆ ಬರ್ತಾರೆ. ಅವ್ರು ಬರೋರು ನಾವು ಯಾವುದಕ್ಕೆ ಬೇಡ ಅಂತಂದ್ರೆ ಅವ್ರು ಹೇಳಿದ್ರು. ಅಲ್ಲಿಂದ ನಾವು ಹೋದ್ರೆ ಅವ್ರು ಬಂದರೆ ನಾವು ಒಂದು 4 ಕೃಷರ್ ಮುಗಿಸ್ಕೊಂಡು ಬರೋಕೆ ಹಚ್ಚಿವಿ, ಒಂದು ಬಸ್ಸು ತುಂಬ ಮಂದಿ ಬರೋಕೆ ಹಚ್ಚಿವಿ, ಅವ್ರನ್ನ ಹೊಡೆದು ಕಾಲು ಕೈ ಮುರಿದು ಇದು ಮಾಡ್ತೀವಿ, ಅಲ್ಲಿಗೆ ಬಂದರೆ ದೊಡ್ಡ ಜಗಳ ಆಗ್ತದೆ ಅಂತ ಹೇಳಿದ್ರು ಮೇಡಮ್. ನಾವು ಧೈರ್ಯ ಮಾಡಿ ಹೋಗಿಬಿಟ್ಟು ಮೇಡಮ್, ಏನೇನಾಗಲಿ ಬಿಡು, ಒಡೆಯನ್ನು ಹೊಡಲಿ ಏನೇನಾಗಲಿ ಅಂತ ಒಂದು. ಅಲ್ಲಿ ಸತ್ತಿಗೆ ನಮ್ಗೆ ಹಿಂಗೆ ಅವರು ಬೇಸ್ಕರ ಇದ್ರೆ ಅವ್ರು ಕರಿಬೇಡ ಅಂತ ಹೇಳ್ತಾರೆ ನಾನು. ಎಲ್ಲಿ ಲಗ್ನಕ್ಕೆ ಹೋದ್ರೆ ಬೇಸ್ಕರ ನೋಡು ಮೇಡಮ್, ಒಂದು ದೇವ್ರಿಗೆ ಹೋದ್ರೆ ಬೇಸ್ಕರ, ಒಂದು ಲಗ್ನಕ್ಕೆ ಹೋದ್ರೆ ಬೇಸ್ಕರ, ಎಲ್ಲಿಗೆ ಹೋದ್ರೆ ಬೇಸ್ಕರ, ಅವ್ರು ಕರಿಬೇಡ್ರು. ಅವನು ಹೇಳಿದ ನಾನು ಹೇಳಿದ ಮಾತು ನೀವು ಕೇಳಬೇಕು, ಅವನು ಏನು ಅವನ ಮಾತು ಕೇಳ್ಕಂದ್ರೆ ಕಲಾಸ್ ಮೇಡಮ್. ಸರಿ, ನೀವು ಅಷ್ಟು ದೂರದಿಂದ ಆಕ್ಚುಲಿ ನಮ್ಮ ಸ್ಟುಡಿಯೋಗೆ ಬಂದಿದ್ದೀರಿ, ನಿಜವಾಗ್ಲೂ ನಿಮಗೆ ನ್ಯಾಯ ದೊರಕಿಸಿಕೊಡೋ ಕೆಲಸ ನಮ್ದಾಗಿರುತ್ತೆ. ಹೌದು ಮೇಡಮ್, ಯಾಕಂದರೆ ನಮ್ಮ ಹೇಳಿದ ಮೇಡಮ್ ಆಗಲೇ ದೇದರು ತಾಲೂಕು ರಾಯಚೂರು ಜಿಲ್ಲೆಯಲ್ಲಿ ಭಾಳ ಅನ್ಯಾಯ ಮೋಸ ವಂಚನೆ ಭಾಳ ಆಗಿದೆ ಮೇಡಮ್. ನಮಗೆ ಏನು ಎಕ್ಕಡೆಗೆ ಹೋದರೆ ಒಟ್ಟು ಬದುಕಕ್ಕಿಲ್ದಂಗೆ ಆಗಿಬಿಟ್ಟದೆ ಮೇಡಮ್. ಎಲ್ಲಿಗೇನು ಹೋದರೆ ನಾವು ಹೊಡಿತೀವಿ ಇದು ಇಲ್ಲಕಂದರೆ ಮಂದಿಗೆ ಹೇಳ್ತಾರೆ ಮೇಡಮ್, ಒಂದು 7-8 ಮಂದಿನ ಕಳಿಸಿ ಅವನ್ನ ಬರ್ತಾನೆ ನೋಡಿ, ಅವನ ದಾರಿಗೆ ಹಾಕಿ ಬಿಡ್ರಿ, ಕಲಸ ಮಾಡಿರಿ, ನಾ ರೊಕ್ಕ ಅದ ಮೇಡಮ್ ಅವರಲ್ಲಿ ರೊಕ್ಕ ಚಲ್ಲಕಾರ ಬಲಾಡ್ಯರಾರ ಏನು ಆಸ್ತಿ ಅದ ಎಲ್ಲಷ್ಟು ಅದ. ಇವ್ರನ್ನ ಕುಲ ಪಂಚಾಯತ್ದಾಗ ಸತಿಗೆ 5-5 ಲಕ್ಷ 10-10 ಲಕ್ಷ ದಂಡ ತೊಗೊಂಡು ಮೇಡಮ್. ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಅವ್ರದ್ದು ಒಂದು 7-8 ಜನಕ್ಕೆ ಅವ್ರಿಗೆ ಸ್ವಲ್ಪ ಸ್ವಲ್ಪ ಕೊಡ್ತಾರೆ ಮೇಡಮ್, ಅವ್ರಿಗೆ ತಿಂಡಿಗೆ ಅದಕ್ಕೆ ಖರ್ಚು ಕೊಟ್ಟು ಉಳಿದೆಲ್ಲ ಅವರು ಬಂಡವಾಳ ಹಾಕ್ಯಂತಾರೆ ಮೇಡಮ್.
ಈ ಥರ ಮಾಡಕ್ಕಚ್ಚರಿ ಮೇಡಮು, ಭಾಳ ನಮ್ಗೆ ಇದಾಗಿದೆ ಮೇಡಮು. ನಿಮ್ಮ ಈ ದಿನ ಚಾನಲಿಗೆ ಬಂದದಕ್ಕೆ ನಮಗೆ ನಾಯ ಒದಗಿಸಿಕೊಡ್ಬೇಕಂತ. ಯಾಕಂದರೆ ನಮ್ಮ ಸಿ ಎಸ್ ದ್ವಾರಕನಾಥ್ ಸಾವಿರು, ನಮ್ಮ ಬೇಲು ಹನುಮಂತಪ್ಪ ಸಾರು ಅವರು ಮುಖಾಂತರ ನಾವು ಬಂದು ನೀವು ಎದುರುಬಾಡ್ರಿ, ನೀವು ಎದಕ್ಕೆ ಇದು ಮಾಡ್ತೀರಿ, ನೀವು ಧೈರ್ಯವಾಗಿ ನುಗ್ಗ್ರಿ, ನಾವು ಬರ್ತೀವಿ, ನಾವು ಸಾಪೋರ್ಟ್ ಮಾಡ್ತೀವಿ ಅಂತ ಹೇಳಿದ ಸಲುವಾಗಿ ನಾವು ಇಲ್ಲಿಗೆ ಬರೋದಕ್ಕೆ ಬಂದೀವಿ ಮೇಡಮ್. ನಿಮಗೆ ನಮಸ್ಕಾರ ಮಾಡ್ತೀವಿ. ಸತ್ಯನ್ಯಾಯ ಯಾವತ್ತಿದ್ರೂ ಸೋಲೋದಿಲ್ಲ ಸರ್. ಸೊ ನೋಡಿದ್ರಲ್ವಾ, ಅಷ್ಟು ದೂರದಿಂದ ನಮ್ಮ ಸ್ಟುಡಿಯೋಗೆ ಬಂದು ನ್ಯಾಯ ಸಿಗತ್ತೆ ಅನ್ನೋ ನಂಬಿಕೆ ಮೇಲೆ ಬಂದು ತಮ್ಮ ಕಷ್ಟವನ್ನು ಹೇಳ್ಕೊಂಡಿದ್ದಾರೆ. ದಯವಿಟ್ಟು ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ, ಅವರಿಗೆ ಶಿಕ್ಷೆ ಆಗೋ ತನಕ ನಾವು ಕೂಡ ಹೋರಾಟ ಮಾಡೋಕ್ಕೆ ಸಿದ್ಧ ಅನ್ನೋದನ್ನು ಈ ಮೂಲಕ ತಿಳಿಸ್ತಾ ಇದ್ದಾವೆ. ಬಡವರ ರಕ್ತ ಹೀರುವಂಥ ಪಿಶಾಚಿಗಳಿಗೆ ಬುದ್ಧಿ ಕಲಿಸಲೇಬೇಕಾದಂಥ ಸಮಯ ಇದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.